ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಆನ್ಲೈನ್ ಕ್ಲಾಸಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತು ನಡೆಯುವಂಥ ಈ ಒಂದು ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ ಎಂಬಂಥದ್ದು ಈಗಾಗಲೇ ಅಧ್ಯಾಯ ಒಂದರಿಂದ ಪ್ರಾರಂಭ ಆಗಿರುವಂಥದ್ದು ಎರಡನೇ ಅಧ್ಯಾಯಗಳು ಕೂಡ ಪ್ರಾರಂಭ ಆಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಆ ಕೃಷ್ಣೇಗೌಡನ ಆನೆ ಅದು ಘಟ್ಟದ ಗೂಳೂರು ಮಠದ ಒಂದು ಆನೆಯ ಮರಿ ಆಗಿರುವಂಥದ್ದು ಅಲ್ಲಿ ಬೆಳೆದಿರುವಂಥದ್ದು ಮಠದೊಳಗೆ ಬೆಳೆದಿರುವಂತಹ ಒಂದು ಆನೆ ಜನರ ನಡುವಿನೇ ಬದುಕಿರುವಂಥದ್ದು ಕಾಡಿನ ಅನುಭವ ಅದಕ್ಕೆ ಗುರುತಿರಲಾರದಂಥದ್ದು ಇಂಥ ಒಂದು ಸಂದರ್ಭದೊಳಗೆ ಕೃಷ್ಣೇಗೌಡನ ಆನೆ ತದನಂತರ ಅದು ನಿರುಪಯುಕ್ತ ಆನೆ ಆಗುವಂಥದ್ದು ಆ ಮಠದ ಕೂಳೂರು ಮಠದ ಜಗದ್ಗುರುಗಳು ಮೊದಲ ಅವರನ್ನು ಹೊತ್ಕೊಂಡು ಇಡೀ ಊರಿನೊಳಗೆ ಆ ಒಂದು ಸಂದರ್ಭದೊಳಗೆ ಆನೆ ಬಳಸಿರುವಂಥದ್ದು ತದನಂತರ ಜನರು ಆ ಜಗದ್ಗುರುಗಳನ್ನು ತಮ್ಮ ಹೆಗಲ ಮೇಲೆ ಅಂದರೆ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಸಾಕ್ತಾ ಇರುವಂಥದ್ದು ಹೀಗಾಗಿ ಆ ಕೃಷ್ಣೇಗೌಡ ಆ ಆನೆ ಕೆಲಸಕ್ಕೆ ಬರಲಾರದಂಥ ರೀತಿಯೊಳಗೆ ಆಗುತ್ತದೆ ಅದರ ಜೊತೆಗೆ ಇಲ್ಲಿ ಅತ್ಯಂತ ತೊಂದರೆ ಆಗುವಂಥದ್ದು ಯಾರಲ್ಲಿಂದ ಅಂತ ಹೇಳಿದ್ರೆ ವೇಲಾವಿದ ಆನೆಯನ್ನು ನಡೆಸುವಂತ ಮಾವುತ ಅಂದರೆ 24 ಗಂಟೆನೂ ಕೂಡ ಆತ ಅಂದರೆ ಸದಾ ಕುಡದೇ ಇರ್ತಾ ಇತ್ತು ಹೀಗಾಗಿದ್ರೆ ಆ ಒಂದು ಗೂಳೂರು ಮಠದ ಒಂದು ಸಾತ್ವಿಕ ವಾತಾವರಣವನ್ನು ಹಾಳಾಗಿರುವಂಥ ಸಂದರ್ಭದೊಳಗೆ ಹೇಗಾದರೂ ಮಾಡಿ ಅಂದರೆ ಆ ವೇಲಾವಿದನನ್ನು ಮತ್ತು ಆನೆಯನ್ನು ಎರಡನ್ನೂ ಕೂಡ ಇದ್ರೆ ಅಲ್ಲಿ ಕಳಿಸಿಕೊಡಬೇಕು ಅಂತ ಸಾಕಷ್ಟು ಹರಸಾಹಸ ಮಾಡುವಂಥದ್ದು ಕೂಡ ಮಾಡ್ತಾರೆ ಆ ಸ್ವಾಮೀಜಿಗಳು ಹೀಗಾಗಿ ಅಂಥ ಒಂದು ಸಂದರ್ಭ ಒಳಗೆ ಆ ಒಂದು ಒಳ್ಳೆಯ ವಾತಾವರಣಕ್ಕೆ ಕೊನೆ ಹೇಳಬೇಕಾದಂಥ ಸಂದರ್ಭ ಒಳಗೆ ಇಲ್ಲಿ ಬರುವಂಥ ವ್ಯಕ್ತಿ ಯಾರು ಅಂತಂದ್ರೆ ಕೃಷ್ಣೇಗೌಡರು ಕೂಡ ಆತನು ಕೂಡ ಹಲವಾರು ವ್ಯವಹಾರವನ್ನು ಮಾಡ್ತಾನೆ ಅನೇಕ ಕಷ್ಟವನ್ನು ಅನುಭವಿಸ್ತಾನೆ ಆ ವ್ಯವಹಾರದೊಳಗೆ ಯಶಸ್ವಿ ಆಗೋದಿಲ್ಲ ಕೊನೆಗೆ ಆ ಒಂದು ವಿಮುಕೋ ಕಂಪನಿಯವರು ಪಾತಾಳದಲ್ಲಿರುವಂಥ ಕಟ್ಟಿಗೆಯನ್ನು ಮೇಲ್ಗಡೆ ತರಲಿಕ್ಕೆ ಆ ಗುತ್ತಿಗೆಯನ್ನು ಕೇರಳದ ಕಡೆ ಆ ಒಂದು ಗುತ್ತಿಗೆಯನ್ನು ಕೊಡೋಕೆ ಪ್ರಯತ್ನ ಮಾಡ್ತಾರೆ ಅಂಥ ಒಂದು ಸಂದರ್ಭದೊಳಗೆ ಕೃಷ್ಣೇಗೌಡ ಆ ಗುತ್ತಿಗೆಯನ್ನು ತಾನು ಹಿಡಿದು ಬಿಡ್ತಾನೆ ಇಂಥ ಒಂದು ಸಂದರ್ಭದಲ್ಲಿ ಅವಾಗ ಆ ಆಳದಲ್ಲಿರುವಂಥ ಪಾತಾಳದಲ್ಲಿರುವಂಥ ಬೆಲೆ ಮಾಡುವಂಥ ಕಟ್ಟಿಗೆಯನ್ನು ಹೊರತೆಗಿಬೇಕಾದಂಥ ಸಂದರ್ಭದಲ್ಲಿ ಬಳಸುವಂಥದ್ದು ಆನೆಗಳನ್ನು ಹೀಗಾಗಿ ಆ ಆನೆ ಈ ಗೂಳೂರು ಮಠದಲ್ಲೇ ಇರ್ತದೆ ಹೀಗಾಗಿ ಆ ಗೂಳೂರು ಮಠದ ಆನೆ ಮೊದಲು ಜಗದ್ಗುರು ಅದನ್ನು ಹೇಗಾದರೂ ಮಾಡಿ ಎಷ್ಟಾಗಿ ಬರಲಕ್ಕ ಅಂತೇಳಿ ಅದನ್ನು ಇನ್ನೊಬ್ಬರಿಗೆ ಕೊಟ್ಟು ಕೈ ತೊಳ್ಕೋಬೇಕು ಅನ್ನುವಂಥ ನಿಟ್ಟಿನೊಳಗೆ ಆ ಮಠದ ಗುರುಗಳು ಇದ್ರ ಇನ್ನೊಂದು ಕಡೆ ಅಲ್ಲಿ ಕೃಷ್ಣೇಗೌಡ ಅನೇಕ ವ್ಯವಹಾರದೊಳಗೆ ನಷ್ಟವನ್ನು ಅನುಭವಿಸಿದಂಥ ವ್ಯಕ್ತಿ ಹೀಗಾಗಿ ಅಷ್ಟು ಎಷ್ಟು ಅವರಿಗೆ ಹಣವನ್ನು ಕೊಟ್ಟು ಆತ ಬಹಳಷ್ಟು ಕೊಟ್ಟ ಅಂತೇಳಿ ಜಂಬ ಕುಚ್ಚಿಕೊಳ್ಳುವುದು ಕೂಡ ಮಾಡ್ತಾನೆ ಇಡೀ ಊರಾಗೆಲ್ಲ ಭಾಳ ಕೊಡ್ತಂದೆ ಅಂತೇಳಿ ಆದರೆ ಅತಿ ಕಡಿಮೆಯೊಳಗೆ ಅಂದರೆ ಆ ವೇಲಾವಿದ ತಾನು ಸಾಲ ಮಾಡಿದಂಥದ್ದನ್ನು ಒಂದು 4,000 ಮಾತ್ರ ಅದು ಕೊಟ್ಟು ಆನೆ ಮತ್ತು ವೇಲಾವಿದನನ್ನು ಮಾವುತನ ಕರ್ಕೊಂಡು ಹೋಗ್ಬೋದು ಅಂತೇಳಿ ಕೂಡ ಅಲ್ಲಿ ಪ್ರಯತ್ನ ಆ ಸ್ವಾಮೀಜಿಗಳು ಮಾಡಿರುವಂಥದ್ದು ಒಟ್ಟಾರೆ ಅದನ್ನು ಖರೀದಿ ಮಾಡಿ ಕೃಷ್ಣೇಗೌಡ ತರಲಿಕ್ಕೆ ಪ್ರಯತ್ನ ಪಡ್ತಾನೆ ಖರೀದಿ ಮಾಡಿ ಆ ವಿಂಕೋ ಕಂಪ್ನಿಯಲ್ಲಿ ಅದನ್ನು ಗುತ್ತಿಗೆಯಾಗಿ ಆನೆಯನ್ನು ಬಳಸಿಕೊಳ್ಳುವಂಥದ್ದು ಯಾಕಂದರೆ ಮಠದೊಳಗೆ ಅದು ಇದು ತಿಂದು ಸ್ವರಿ ಹೋಗಿರ್ತದೆ ಹೀಗಾಗಿ ತಾನು ಅದಕ್ಕೆ ಆನೆಗೆ ಸರಿಯಾದಂಥ ಆಹಾರವನ್ನು ಕೊಟ್ಟು ಅದು ಬೆಲ್ಲ ಗೆಣಸು ಹುಲ್ಲು ಅದು ಬೇಕಾದಂಥ ಒಳ್ಳೆಯ ಆಹಾರವನ್ನು ತಿನ್ನಿಸೋದ್ರ ಮೂಲಕ ಆನೆಗೆ ತುಂಬ ಪಕುಡದಸ್ತಾಗಿ ತುಂಬ ಗಟ್ಟಿಯಾಗಿ ಆ ಆನೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾನೆ ಯಾಕಂದರೆ ಆನೆಯಿಂದ ಸಾಕಷ್ಟು ಕೃಷ್ಣೇಗೌಡನಿಗೆ ಲಾಭ ಆಗ್ತದೆ ಯಾಕಂದರೆ ಪಾತಾಳದಲ್ಲಿರುವಂಥ ಬೆಲೆ ಬಾಳುವಂಥ ಕಟ್ಟಿಗೆಯನ್ನು ತರೋದ್ರ ಮೂಲಕ ಸಾಕಷ್ಟು ಅವನಿಗೆ ಆದಾಯ ಬರ್ತದೆ ನೋಡ್ರಿ ವ್ಯವಹಾರದೊಳಗೆ ನಷ್ಟ ಆಗಿರುವಂಥ ಕೃಷ್ಣೇಗೌಡ ಆನೆ ತರೋದ್ರ ಮೂಲಕ
ಹಣದ ಮುಖವನ್ನು ನೋಡ್ತಾನೆ ಆದರೆ ಜನ ಎಲ್ಲ ತಿಳ್ಕೊಳ್ಳುವಂಥ ರೀತಿ ಬೇರೆ ಆಗ್ತದೆ ಹಾನಿ ತಂದಿರೋದ್ರಿಂದ ಕೃಷ್ಣೇಗೌಡ ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಮಣ್ಣು ಮುಕ್ಕಿಸ್ತಾನೆ ಅಂತ ಅಂದಿರ್ತಾನೆ ಜನ ಎಲ್ಲ ಅಂದ್ಕೊಂಡಿರ್ತದೆ ಕೃಷ್ಣೇಗೌಡನಿಗೆ ಈಗಾಗಲೇ ಹಲವಾರು ವ್ಯವಹಾರದಲ್ಲಿ ನಷ್ಟ ಅನುಭವಿಸಿರ್ತಾನೆ ಆದರೆ ಆ ಆನೆ ತಂದ ಮ್ಯಾಗ ತದ್ವಿರುದ್ಧ ಜನ ಅಂತ ಒಂದು ರೀತಿ ಒಳಗೆ ತದ್ವಿರುದ್ಧ ಆಗ್ತದೆ ಅಂದರೆ ಸಾಕಷ್ಟು ಆ ಆನೆ ಬರೋದ್ರಿಂದ ಆನೆ ತರೋದ್ರಿಂದ ಆತನಿಗೆ ಹಣದ ಮುಖ ನೋಡಲಾರ್ದವ ಆ ಹಣವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಸಾಕಷ್ಟು ಲಾಭವನ್ನು ಅಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನೊಳಗೆ ಕೃಷ್ಣೇಗೌಡ ಸಾಕಷ್ಟು ರೀತಿಯೊಳಗೆ ಆತ ಆ ಒಂದು ಗುಳು ಮಠದ ಸ್ವಾಮೀಜಿಗಳ ಬಳಿ ಇರುವಂಥ ಕಡಿಮೆ ಬೆಲೆಯೊಳಗೆ ಹಣವನ್ನು ಕೊಟ್ಟು ಆನೆ ಮತ್ತು ಭಾವಂತರನ್ನು ಇಬ್ಬರನ್ನು ಕೂಡ ಕರ್ಕೊಂಡು ಆ ಗುಂಕು ಕಂಪನಿಗೆ ಕೆಲಸಕ್ಕೆ ಅಲ್ಲಿ ಸೇರಿಸುವಂಥ ಪ್ರಯತ್ನ ಮತ್ತು ಆನೆಗೆ ಒಳ್ಳೆಯ ಆಹಾರವನ್ನು ಕೊಟ್ಟು ಗಟ್ಟಿಮುಟ್ಟಾಗಿ ಮಾಡ್ತಾರೆ ಜೊತೆಗೆ ಆ ಆನೆಯಿಂದ ಮುಂದೆ ಹಲವಾರು ವಾಗ್ದಾಂತರಗಳು ನಡೆಯುವಂಥದ್ದನ್ನು ಕೂಡ ಇಲ್ಲಿ ಲೇಖಕರು ಕೆ ಪಿ ಕುಪ್ಪಳ್ಳಿಯವರು ಪುಟ್ಟಪ್ಪ ಅವರ ಮಗ ಪೂರ್ಣಚಂದ್ರ ತೇಜಸ್ವಿಯವರು ತುಂಬ ನಿಷ್ಠುರವಾದಿಯಾದಂಥವರು ಅತ್ಯಂತ ಸಮರ್ಪಕವಾದಂಥ ತಮ್ಮ ಬರವಣಿಗೆಯ ಮೂಲಕ ಒಳ್ಳೆಯ ಸಾಹಿತ್ಯ ಕೃತಿಗಳನ್ನು ಇಲ್ಲಿ ನಿಮಗೆ ದೀರ್ಘಗತಿಯಾಗಿರುವಂತಹ ಕೃಷ್ಣೇಗೌಡನ ಆನೆಯಾಗಿರುವಂಥದ್ದು ಹಲವಾರು ಇಲ್ಲಿ ಅವರೆಂದರೆ ರಂಗದ ಮ್ಯಾಗ ಆ ನಾಟಕವನ್ನು ಮಾಡಿರುವಂಥದ್ದು ಕೂಡ ನಾವು ಇಲ್ಲಿ ಕಾಣ್ತೀವಿ ಒಟ್ಟಾರೆ ಒಳ್ಳೆಯ ಕಥೆ ಒಳ್ಳೆಯ ನಾಟಕ ಒಳ್ಳೆಯ ಕೃತಿಗಳನ್ನು ಪೂರ್ಣಚಂದ್ರ ತೇಜಸ್ವಿಗಳು ಬರೆಯುವುದರ ಮೂಲಕ ಸಮಾಜದ ಒಳ್ಳೆಯ ಒಂದು ಸಾತ್ವಿಕ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಿಜಕ್ಕೂ ತುಂಬ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಇಡೀ ಸಾಹಿತ್ಯ ಕ್ಷೇತ್ರದೊಳಗೆ ಅಭೂತಪೂರ್ವ ಕೊಡುಗೆಯನ್ನು ಕೊಡಲಿಕ್ಕೆ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಸಾಕಷ್ಟು ಪ್ರಯತ್ನಿಸಿದ್ದು ಕೂಡ ನಾವು ಕಾಣ್ತೀವಿ ಹೀಗಾಗಿ ಆ ಮೂಡಿಗೆರೆಯೊಳಗೆ ತಮ್ಮ ಹೊಲ ಗದ್ದೆ ಅನೇಕ ಬೆಲೆಬಾಳುವಂಥ ಗಿಡಮರಗಳನ್ನು ಬೆಳೆಸುವ ಮೂಲಕ ರೈತರಿಗೆಯನ್ನು ಕೂಡ ಮಾದರಿಯಾಗಕ್ಕೆ ಪ್ರಯತ್ನಿಸಿದರು ಅನ್ನೋದು ಕೂಡ ನಾವಿಲ್ಲಿ ಕಾಣ್ತೀವಿ ಒಟ್ಟಾರೆ ಬಹುಮುಖ ಪ್ರತಿಭೆಯುಳ್ಳಂಥ ಪೂರ್ಣಚಂದ್ರ ತೇಜಸ್ವಿಯವರು ಹಲವಾರು ರಂಗದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಜನರಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಮೂಲಕ ಇಲ್ಲಿ ಮಾದರಿಯಾಗಿರುವಂಥ ನಾವಿಲ್ಲಿ ಕಾಣ್ತೀವಿ ಇಂಥ ಒಂದು ಸಂದರ್ಭದೊಳಗೆ ಅಧ್ಯಾಯ ಎರಡರೊಳಗೆ ಈಗಾಗಲೇ ಅಲ್ಲಿ ಅಂದರೆ ಆ ಆನೆಯನ್ನು ಖರೀದಿ ಮಾಡಿ ಒಟ್ಟ ಅಂದರೆ ಕೃಷ್ಣೇಗೌಡ ಅಲ್ಲಿ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ಅಂದರೆ ಭಾರಿ ಹಣ ಕೊಟ್ಟು ತಂದೆ ಅಂತ ಹೇಳ್ತಾನೆ ಆನೆಯನ್ನು ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಹೊರತು ಆತ ಇಲ್ಲಿ ಕೊಟ್ಟದ್ದು ಆ ಕೊಟ್ಟ ಹಣ ನಿಜಕ್ಕೂ ಕೂಡ ಆನೆಯ ಬಾಲಕ್ಕೂ ಕೂಡ ಸಾಲದು ಅಂತ ಹೇಳ್ತಾರೆ ಲೇಖಕರು ಮಠದವರು ಮೊದಲೇ ಈ ಆನೆಯನ್ನು ಆನೆಯ ಮಾವುತರನ್ನು ಯಾರಿಗಾದರೂ ಕೂಡ ದಾಟಿಸ್ಬೇಕು ಅಂತೇಳಿ ಇಲ್ಲಿ ಅವರು ಹೌಣಿಸ್ತಾ ಇದ್ರು ಕೃಷ್ಣೇಗೌಡ ಆನೆಯನ್ನು ಕೇಳಿದ ಕೂಡಲೇ ವೇಲಾದ ಮಠದಲ್ಲಿ ಮಾಡಿದ್ದ 4-5 ಸಾವಿರ ಸಾಲ ಹಿಂದಿರುಗಿಸಿದ ಸಾಕು ಅಂತೇಳಿ ಅಲ್ಲಿ ಕೊಡ್ಲಿಕ್ಕೆ ಅವರೆಲ್ಲ ಮಠದವರು ಒಪ್ಪಿರುವಂಥದ್ದು ಕೂಡ ನಾವು ಕಾಣ್ತೀವಿ ಇಂಥ ಒಂದು ಸ್ವಲ್ಪ ಎಲ್ಲ ಒಂದು ತರಹದ ವ್ಯವಹಾರಗಳನ್ನು ಮಾಡಿ ಅಂದರೆ ಎಲ್ಲದರಲ್ಲೂ ಕೂಡ ಇದ್ರೆ ಇಲ್ಲಿ ನಷ್ಟ ಅನುಭವಿಸಿ ಸೋತು ಹೋಗಿರುವಂಥ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಅವನ ಕತೆ ಮುಗಿದಂತೆ ಅಂತೇಳಿ ಎಲ್ಲ ಜನ ತೀರ್ಮಾನಿಸ್ತಾರೆ ಆನೆ ಸಾಕೋದು ಅಂದರೆ ಇಲ್ಲಿ ಎಲೆಕ್ಷನ್ಗೆ ನಿಂತ ಹಾಗೆ ಅನ್ನೋದು ಅಷ್ಟು ಹೇಳಿದ್ರೆ ಅದಕ್ಕೆ ತಿನ್ನುವುದಕ್ಕೆ ಹಾಕಬೇಕಾಗ್ತದೆ ತುಂಬ ಖರ್ಚಾಗ್ತದೆ ಹೀಗಾಗಿ ಅದು ಆನೆ ಕಾಡಿನೊಳಗೆ ತಾನೆ ಅದು ತುಂಬ ಸಂತೋಷದಿಂದ ಆನೆ ಹೊಟ್ಟೆ ತುಂಬ ಊಟ ಮಾಡಿ ತಿಂದು ಅಂದರೆ ಆ ಮೇವನ್ನು ತಿಂದು ಬದುಕಬಹುದು ಆದರೆ ಮನೆಯೊಳಗೆ ನಿಜಕ್ಕೂ ಕೂಡ ಅದಕ್ಕೆ ಆ ಹೊಟ್ಟೆಗೆ ಸಾಕಾಗುವುದಿಲ್ಲ ಹೀಗಾಗಿ ಇಂಥ ಒಂದು ಸಂದರ್ಭದೊಳಗೆ ಜನ ಇಲ್ಲ ಅಂದರೆ ಅಲ್ಲಿ ಎಲೆಕ್ಷನ್ಗೆ ನಿಂತ ಹಾಗೆ ಆನೆ ಸಾಕುವುದಿದ್ರೆ ಎಲೆಕ್ಷನ್ಗೆ ನಿಂತ ಹಾಗೆ ಅಷ್ಟು ಖರ್ಚಾಗ್ತದೆ ಅಂತ ಹೇಳ್ತಾರೆ ಹಾಗೆ ಮನೆ ಮಠ ಸಂಪೂರ್ಣ ಏನಿದ್ರೆ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಇಲ್ಲಿದ್ರೆ ಮಣ್ಣು ಹಾಕುವಂಥ ಈ ಒಂದು ಕ್ಷಿಪ್ರ ಮಾರ್ಗ ಒಂದು ಸುಲಭದ ದಾರಿ ಇದೆಂದು ಎಲ್ಲರಿಗೂ ಕೂಡ ದೃಢವಾಗಿ ನಂಬಿಬಿಡ್ತಾರೆ ಆದರೆ ಆಗಿದ್ದು ಇದರ ತದ್ವಿರುದ್ಧ ಅಂತಾರೆ ಮಠದಲ್ಲಿ ಬರೀ ಅಲ್ಲಿ ಬಹು ಇಲ್ಲಂದ್ರೆ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಈ ಆನೆಗೆ ಬಯನೆ ಸೊಪ್ಪು ಹಸಿ ಹುಲ್ಲು ಮತ್ತು ಹಿಂಡಿ ಬೆಲ್ಲ ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಏನು ಮಾಡ್ತಾನೆ ತಗೊಂಡು ದಸ್ತಾಗಿ ತುಂಬ ಗಟ್ಟಿಮುಟ್ಟಾಗಿ ಅಥವಾ ಮೈ
ಮೈ ಕೈ ತುಂಬಿಕೊಂಡು ಬಿಡ್ತದೆ ಆ ಆನೆ ಪಕಡದಸ್ತಾಗಿ ಬೆಳೆಸ್ತಾರೆ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡ ಒಳ್ಳೆಯ ಲಾಭ ಬಂದ್ಬಿಡ್ತದೆ. ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೆ ಯಾವಾಗಂದ್ರೆ ಆ ಆನೆ ಬಂದ ಮೇಲಿಂದ. ಒಟ್ಟಾರೆ ಕೃಷ್ಣೇಗೌಡ ನಿಜಕ್ಕೂ ಆತ ಹಲವಾರು ವ್ಯವಹಾರಗಳನ್ನು ಮಾಡಿ ನಷ್ಟವನ್ನು ಅನುಭವಿಸಿರ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಕೃಷ್ಣೇಗೌಡ ನಿಜಕ್ಕೂ ಆ ಗೂಳೂರು ಮಠದಲ್ಲಿರುವಂತಹ ಜಗತ್ತುಗಳ ಬಳಿ ಇರುವಂತಹ ಆನೆಯನ್ನು ಖರೀದಿ ಮಾಡಿದಾಗಲಿಂದನೇ ಮುಖೋ ಕಂಪನಿಯಲ್ಲಿ ಆ ಆನೆಗೆ ಕೆಲಸಕ್ಕೆ ಒಪ್ಪಿಸುವಾಗ ಮಾತ್ರ ಅವಾಗೇನೆಂದರೆ ಆತ ಹೆಚ್ಚಿನ ಒಂದು ದುಡ್ಡಿನ ಮುಖ ನೋಡಿದ್ದೇ ಆ ಆನೆ ಬಂದ ಮೇಲೆ ಅನ್ನೋದು ಕೂಡ ಕಾಣ್ತೇವೆ. ಆದರೆ ಪ್ರತಿ ಬೇಸಿಗೆಯಲ್ಲೂ ಕೂಡ ಈ ಆನೆಯದು ಏನಾದರೂ ಒಂದು ಏನಂದ್ರೆ ರಾತಾಂತ ನಡೀತಾ ಇರುತ್ತೆ. ಆ ಥರ ಅದೇನು ಆನೆ ಏನಾದರೂ ಕಿತಾಪತಿ ಮಾಡುತ್ತಿತ್ತು ಅನ್ನುವಂಥದ್ದು ಅಥವಾ ಆ ಉರಿ ಬಿಸಿಲಿನ ಸೆಕೆಗೆ ಸೈರಣೆ, ಆ ಉರಿ ಬಿಸಿಲಿನಲ್ಲಿ ಸೈರಣೆ ಅಂದರೆ ಇಲ್ಲಿ ತಾಳ್ಮೆ ಸೈರಣೆ ತಾಳ್ಮೆ. ಆನೆ ಏನಂದ್ರೆ ಆ ಒಂದು ಬಿಸಿಲಿನಲ್ಲಿ ಆ ಸೆಕೆಗೆ ಆ ಒಂದು ಸೈರಣೆ ತಾಳ್ಮೆ ಕಳೆದುಕೊಳ್ಳುತ್ತಿದ್ದ ಜನಗಳ ಅಸಹನೆ ಇದಕ್ಕೆ ಕಾರಣವು ಹೇಳಲು ತುಂಬ ಕಷ್ಟ ಅಂತ ಹೇಳ್ತಾರೆ. ಈ ರೀತಿಯೊಳಗೆ ಲೇಖಕರು ಕೂಡ ಇಲ್ಲಿ ನಿರೂಪಕರಾಗಿ ತಮ್ಮ ತಮ್ಮ ಅನುಭವಗಳನ್ನು ಇಲ್ಲಿ ಬಿಚ್ಚಿಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ತುಂಬ ಆ ಕೃಷ್ಣೇಗೌಡನ ಆನೆ ನಿಜಕ್ಕೂ ತುಂಬ ಅಸಹಾಯಕ ರೀತಿಯೊಳಗೆ ಅಲ್ಲಿ ಬದುಕುವಂಥದ್ದು ಕೂಡ ಹಾಗೆ ವೇಲಾವುದನ್ನು ಕೂಡ ತೊಂದರೆ ಪಡುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಆನೆ ಮೊನ್ನೆ ಇಲ್ಲಿ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ತೂಡಿ ಬೆಳೆಸಿತ್ತು ಅಂತ ಹೇಳ್ತಾರೆ ಎಂದು ಗಲಾಟೆ ಆಗ್ತಿತ್ತು. ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ನಾನು ಅವ್ರ ಬೆಳಿಗ್ಗೆ ಹೋದೆ ಅಂತ ಹೇಳ್ತಾರೆ ಲೇಖಕರು. ಗುಂಪಿನ ಪಕ್ಕ ಆನೆ ನಿಂತಿತ್ತು. ಜನ ರಹಮಾನನ ಪುಕಾರಗಳನ್ನು, ಪುಕಾರ ಅಂದರೆ ಆ ಗದ್ದಲು ತಕರಾರು, ಆ ಒಂದು ಅಪವಾದ, ಆ ಒಂದು ಪುಕಾರಗಳನ್ನು ಆಲಿಸ್ತಿದ್ರಂತ ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ಅಲ್ಲಿ ಅಂದರೆ ದೂಡಿ ಬೀಳಿಸಿದೆ. ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕೊಡಬೇಕು, ಕಟ್ಟಿಕೊಡಬೇಕು ಎಂದು ದೊಡ್ಡ ಗಂಟನಲ್ಲಿ ಆ ರೆಹಮಾನ್ ಸಾಬಿಯ ಅಲ್ಲಿ ಅಂದ್ರೆ ಕೂಗುತ್ತಾ ಇದ್ರು ಅಂತ ಹೇಳ್ತಾರೆ. ದೊಡ್ಡ ಗಂಟಲಲ್ಲಿ ಕೂಗುತ್ತಾ ಅಲ್ಲಿ ಅಂದ್ರೆ ಒಡೆದ ಆ ಸೋಡಾ ಬಾಟಲಿಗಳನ್ನು ಚೆಲ್ಲೆ ಪಿಲ್ಲೆಯಾಗಿ ಇಲ್ಲಂದ್ರೆ ಬಿದ್ದಿದ್ದ ಬೀಡಿ ಬೆಂಕಿ ಪೊಟ್ಟಣ ಪೇಪರ್ ಮೆಂಟುಗಳನ್ನು ನೆರೆದವರಿಗೆ ಅವನು ತೋರಿಸ್ತಾ ಇದ್ದ. ಅವೆಲ್ಲ ಬಿದ್ದಂಥ ವಸ್ತುಗಳನ್ನು ಯಾರು ರೆಹಮಾನ್ ಸಾಬಿಯ. ಹೀಗಾಗಿ ಸೋಡಾ ಬಾಟ್ಲಿಗಳನ್ನು ಚಲಾಪಿಲಿಯಾಗಿ ಬಿದ್ದಿದ್ದ ಬೀಡಿ ಬೆಂಕಿ ಪೊಟ್ಟಣ ಪೇಪರ್ ಮೆಂಟುಗಳನ್ನು ಅಲ್ಲಿ ನೆರೆದವರಿಗೆ ಅವನು ತೋರಿಸ್ತಾ ಇದ್ದ. ಕೆಲವರು ಆನೆಯನ್ನು ದೂಷಿಸುವುದು ತಪ್ಪೆಂದು ಅದಕ್ಕೆ ಬಯ್ಯೋದು ತಪ್ಪು ಅಂತ ತಿಳ್ಕೊಂಡು ಆ ಕುಡುಕು ಎಲ್ಲ ಇದನ್ನು ಅವಾದ್ಯೇ ನೋಡಿ ಇಲ್ಲಿ ಜನ ಎಲ್ಲ ಆನೆಗೆ ಬೈಯೋದಿಲ್ಲ, ಆನೆಯನ್ನು ಬೈಯುವಂಥದ್ದು ಸರಿಯಲ್ಲ ಅಂತ ಹೇಳ ತಪ್ಪು ಅಂತ ಹೇಳ್ತಾರೆ. ಆ ಕುಡುಕ ಯಾಕಂದ್ರೆ 24 ಗಂಟೆನೂ ಕೂಡ ಕುಡದೇ ಇರ್ತಾ ಇತ್ತು ವೇಲಾವಿದ. ಹೀಗಾಗಿ ಆ ಒಂದು ಗೂಳೂರು ಮಠದಲ್ಲಿರುವಂಥ ಆ ವೇಲಾವಿದ ಅಂತ ಆನೆಯನ್ನು ಮರ ಹಾಕಿರುವುದು ಕಾಣ್ತೀವಿ ಅದೇ ಕಾರಣದಿಂದ. ಹೀಗಾಗಿ ಇಲ್ಲಿ ಕುಡುಕ ವೇಲಾವಿದನ ಅವಾದ್ಯೇ ಅಂದರೆ ಕಡೆಗಣಿಸುವಿಕೆ, ಹೀಗಾಗಿ ಕಡೆಗಣಿಸುವ ಅವಾದ್ಯೇ ಇದಕ್ಕೆ ಕಾರಣವೆಂದು ಬೈಯುತ್ತಾ ಅವರನ್ನು ಗುಂಪಿನೊಳಗೆ ಅಲ್ಲೇ ಅವನ್ನ ಎಲ್ಲ ಜನ ಹುಡುಕಾಡ್ತಾ ಇದ್ರು ವೇಲಾವಿದರನ್ನು. ಕೊಂಚ ಹೊತ್ತು ಮಾತುಕತೆ ಆಗೋದ್ರೊಳಗೆ ವೇಲಾವಿದ ಅಲ್ಲಿ ಬಂದುಬಿಡ್ತಾನೆ. ಅಪರಾಧಿ ಮೇಲೆ ಹಾಕಿಕೊಂಡು ನಿಂತಿದ್ದ ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಆ ವೇಲಾವಿದ ಬೈತಾನೆ. ಆನೆ ಏನು ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಿ ಅಲ್ಲಾಡಿಸುತ್ತಾ ಅತ್ತಿತ್ತ ನೋಡ್ತಾ ಇತ್ತು. ವೇಲಾವಿದ ರೆಹಮಾನ್ ಕಡೆ ತಿರುಗಿ ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೆಳೆಸಿತು ಎನ್ನುವುದು ಸುಳ್ಳು ಅಂತಾನೆ. ಇಲ್ಲೆಲ್ಲ ಬಾಳೆಹಣ್ಣು ಚೆಲ್ಲಾಪಿಲಿಯಾಗಿ ಬಿದ್ದಿದೆಯಲ್ಲ, ಒಂದನ್ನಾದರೂ ಆನೆ ಮುಟ್ಟಿದೆಯಾ ನೋಡು ಅಂಥೇಳಿ ಆ ವೇಲಾವಿದ ರೆಹಮಾನ್ ಸಾಬಿಯಾಗಂತಾನೆ. ಎನ್ನುವ ಸುಳ್ಳು ಇದೆಲ್ಲ ಬಾಳೆಹಣ್ಣು ಚೆಲ್ಲಾಪಿಲಿಯಾಗಿ ಬಿದ್ದಿದೆಯಲ್ಲ, ಒಂದನ್ನಾದರೂ ಆನೆ ಮುಟ್ಟಿದೆಯಾ ನೋಡು. ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ದು ಯಾರು? ಬಹಳ ಗಂಭೀರವಾಗಿ ಆ ವೇಲಾವಿದ ರೆಹಮಾನ್ ಸಾಬಿಯಾ ಮತ್ತು ಅಲ್ಲಿರುವಂಥ ಜನದಟ್ಟಣೆಯನ್ನು ಅಲ್ಲೇನಂದ್ರೆ ದಿನ ಬಾಳೆಹಣ್ಣು ಕೊಟ್ಟು ಅಭ್ಯಾಸ ಮಾಡಿಸಿದ್ದು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ವೇಲಾವಿದ. ನಾನು ನೀನು ಅಂತ ಪ್ರಶ್ನೆ ಮಾಡ್ತಾರೆ ಎಂದು ಕೂಗಿದ. ಅಲ್ಲಿದ್ದವರೆಲ್ಲ ಕೊಂಚ ಆನೆ ಪರವಾಗಿದೆ ಸಹಾನುಭೂತಿ ಇದ್ದವರೇ.
ಕೊಂಚ ಅಲ್ಲಿದ್ದಂಥ ಜನ ಆನೆ ಬಗ್ಗೆ ಒಳ್ಳೆಯ ಅಪಾರವಾದಂಥ ಅಭಿಪ್ರಾಯ ಇರುತ್ತೆ. ಮೂಕ ಪ್ರಾಣಿ, ಹೀಗಾಗಿ ಯಾರನ್ನೂ ಕೂಡ ಯಾಕಂದ್ರೆ ಸಾಮಾನ್ಯವಾಗಿ ಕಾಣಾನೇ ಅಲ್ಲದು. ಕೃಷ್ಣೆಯೊಡನ ಆನೆ ಊರಿನೊಳಗೆ ಹುಟ್ಟಿ ಬೆಳೆದಂಥದ್ದು. ಯಾರೇ ಅದಕ್ಕೆ ಗೌರಿ ಅಂತ ಕಾಣಿದ್ರೆ, ಶಾಲೆ ಮಕ್ಕಳಾಗಿರ್ಬೋದು, ದೊಡ್ಡವರು ಯಾರು ಸಣ್ಣವರು ಯಾರೇ ಆಗಿರ್ಬೋದು, ಗೌರಿ ಅಂತ ಕಾಣಿದ್ರೆ ಸೊಂಡಿ ಎತ್ತಿ ಅವರನ್ನು ತುಂಬ ಭಯ ಮತ್ತು ಭಕ್ತಿ ಮತ್ತು ಗೌರವದಿಂದ ನಮಸ್ಕರಿಸ್ತಾಯಿತ್ತು, ಸಲಾಮ್ ಮಾಡ್ತಿತ್ತು ಅಂತ ಹೇಳ್ತಾರೆ. ಹೀಗಾಗಿ ಕೊಂಚ ಆನೆ ಪರವಾಗಿ ಎಲ್ಲರೂ ಜನ ಸಹಾನುಭೂತಿ ಇದ್ದವರೇ ಎಂಬಂತೆ ಕಾಣ್ತಿತ್ತು. ವೇಲಾಯುಧ ಬಂದ ನಂತರವೂ ಕೂಡ ಜಗಳ ಬಗೆಹರಿಯುವಂತೆ ಕಾಣಲಿಲ್ಲ. ರೆಹಮಾನ್ ಬೇಕಾದ್ರೆ ಇವಳನ್ನೇ ಕೇಳಿ, ಆನೆಗೆ ನಾನೇನು ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದರ ಕಡೆ ಕೈ ತೋರಿಸ್ತಾನೆ. ಜುಬೇದ ನನ್ನ ತೋಟಕ್ಕೆ ಆಗಾಗ್ಗೆ ಕೆಲಸಕ್ಕೆ ಬರ್ತಾ ಇದ್ರು, ಅವಳನ್ನು ಐ ವಿಟ್ನೆಸ್ ಅಂದರೆ ಪ್ರತ್ಯಕ್ಷ ಸಾಕ್ಷಿ ಎಂದು ಹೇಳಿದ್ರಿಂದ ನಾನು ಏನು ನಡೆಯಿತು ಹೇಳಮ್ಮ ಎಂದು ಕೇಳಿದೆ ಅಂತ ಹೇಳ್ತಾರೆ. ಅವಾಗ ದುರದೃಷ್ಟ ವಶ ಅವಳು ರಹಮಾನ್ ನಿರೀಕ್ಷಣೆಗೆ ವ್ಯತಿರಿಕ್ತವಾಗಿ ಭಿನ್ನವಾಗಿ ಅಂದರೆ ರಹಮಾನ್ ಎರಡು ಮಾತು ಅನ್ನಬಾರದನ್ನು ಅಂದು ಬಿಟ್ಟ ಎಂದು ಹೇಳಿದರು. ಈ ರೀತಿ ಒಳಗೆ ತುಂಬ ಸುದೀರ್ಘವಾಗಿ ಬೇಸಿಗೆ ಸಂದರ್ಭದೊಳಗೆ ಆನೆಯಿಂದ ಅದಾಂತ ಆಗಿದೆ ಅಂತೇಳಿ ರೆಹಮಾನ್ ಸಾಬಿಯಾ ಸಾಕಷ್ಟು ಅಲ್ಲಿ ಅಂದರೆ ಜನದಟ್ಟಣೆಯನ್ನು ಸೇರಿಸುವ ಮೂಲಕ ಕೃಷ್ಣೇಗೌಡನಿಗೂ ಮತ್ತು ಆನೆಗೂ ಕೂಡ ಬೈತಾ ಇರುವಂಥದ್ದು. ಇಂಥ ಒಂದು ಸಂದರ್ಭಾಗ ಏನಂದ ಅಂತೇಳಿ ಮತ್ತೆ ಕೇಳಿದಾಗ ಎಂದು ನಾನೆಷ್ಟು ಕೇಳಿದ್ರು ಕೂಡ ಅನ್ನಬಾರದನ್ನು ಈಗ ನಾನ್ಯಾಕಲಿ ಎಂದು ಹೇಳಲೇ ಇಲ್ಲ. ಆನೆಗೆ ಮರ್ಮಕ್ಕೆ ತಾಗುವಂಥ ಅಂದರೆ ಆನೆಗೆ ಮನಸ್ಸಿಗೆ ತಾಗುವಂಥ ಬೈಗುಳ ಅದೇನಿರಬಹುದು ಎಂದು ಕುತೂಹಲದಿಂದ ತುಂಬ ಆಸಕ್ತಿಯಿಂದ ಇದ್ರೆ ನಾನು ರೆಹಮಾನನ್ನು ಅದೇನನ್ನು ಅಂದೆ ಹೇಳೆಂದು ಕೇಳಿದೆ ಅಂತ ಹೇಳ್ತಾನೆ. ರೆಹಮಾನ್ ತಾನೇನನ್ನೂ ಅಂದಿಲ್ಲವೆಂದು ಪ್ರತಿಭಟಿಸಿ ಜುಬೇದಳ ಮೇಲೆ ಜಗಳಕ್ಕೆ ಹೋಗ್ಬಿಡ್ತಾನೆ. ಜನರೆಲ್ಲ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ ಅಂತ ಅಂತಾರ ಎಂದು ರೆಹಮಾನ್ಗೆ ಮುಗಿದು ಆನೆಗೆ ಒಂದು ವ್ಯಕ್ತಿತ್ವವನ್ನು ಅಲ್ಲಿ ಆರೋಪಿಸುವುದು ಕಾಣ್ತೀವಿ. ಈ ರೀತಿ ಒಳಗೆ ಕೃಷ್ಣೇಗೌಡನ ಆನೆ ಬಗ್ಗೆ ಅಲ್ಲಿರುವಂಥ ಜನ ಒಳ್ಳೆಯ ಸಹಾನುಭೂತಿಯನ್ನು ಮತ್ತು ಒಳ್ಳೆಯ ಅಭಿಪ್ರಾಯವನ್ನು ಆನೆಗೆ ಒಂದು ವ್ಯಕ್ತಿತ್ವ ಇರುವಂಥದ್ದನ್ನು ಅದು ಮಾನ ಮರ್ಯಾದೆ ಇರ್ತದೆ ಅಂತೇಳಿ ಜನ ಎಲ್ಲ ಅನ್ನೋದ್ರ ಮೂಲಕ ಆ ರೆಹಮಾನ್ ಸಾಬಿಯಾಗನ್ನು ಬೈಯುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಈ ರೀತಿ ಒಳಗೆ ಈ ಸುದೀರ್ಘ ಚರ್ಚೆ ಆ ಕೃಷ್ಣೇಗೌಡನ ಆನೆಗೆ ಒಳ್ಳೆಯ ಅಭಿಪ್ರಾಯವನ್ನು ಜನ ಎಲ್ಲ ವ್ಯಕ್ತಪಡಿಸುವಂಥ ಕಾಣ್ತೀವಿ. ಎರಡನೇ ಬೇಸಿಗೆಯೊಳಗೆ ಬೇಸಿಗೆ ಬಂತು ಅಂದ್ರೆ ಕೆಲಸ ಇಲ್ಲ ಅಂತ ಸಂದರ್ಭದೊಳಗೆ ಆನೆಯಿಂದ ಯಾರೋ ಮಾಡಿದ್ದ ಕೆಲಸ ತೊಂದರೆ ಸಮಸ್ಯೆ ಅದು ಕೃಷ್ಣೇಗೌಡನ ಆನೆ ಮ್ಯಾಗ ಹಾಕುವಂಥದ್ದು ನಾವು ಕಾಣ್ತೀವಿ. ಒಟ್ಟಾರೆ ಎರಡನೇ ಬೇಸಿಗೆಯಲ್ಲಿ ರಾತಾಂತ ಅಂದರೆ ತೊಂದರೆ ಸಮಸ್ಯೆ ಆಗಿದ್ದು ನಮ್ಮ ತೋಟಕ್ಕೆ ಎಲ್ಲಿಂದಲೋ ನಾಲ್ಕು ಕಾಡಾನೆಗಳು ಬಂದಾಗ ನನಗೆ ಕಾಡಾನೆಗಳು ಆಕಾಂಕ್ಷದ ಬದಲಿಗೆ ಗೊತ್ತಾಗಲೇ ಇಲ್ಲ. ಈಗ ಲೇಖಕರು ಕೂಡ ಏನು ಹೇಳ್ತಾರೆ ಅಂತಂದ್ರೆ ಈ ದೀರ್ಘದಿಂದ ಕೃಷ್ಣೇಗೌಡನ ಆನೆಗಳನ್ನು ಕೂಡ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಸ್ವತಃ ತಾವು ಕೂಡ ನಿರೂಪಕರಾಗಿಯೂ ಕೂಡ ಜೊತೆಗೆ ಪಾತ್ರಧಾರಿಗಳ ಜೊತೆಗೂ ಕೂಡ ಅಲ್ಲಿರುವಂಥ ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ. ಈ ರೀತಿ ಒಳಗೆ ಗ್ರಾಮೀಣ ಬದುಕಿನ ಬಗ್ಗೆ ಅಪಾರವಾದಂಥ ಗೌರವ ಪ್ರೀತಿ ಇರುವಂಥದ್ದು ಮತ್ತು ಅಲ್ಲಿರುವಂಥ ಅನೇಕ ನ್ಯೂನ್ಯತೆ ಆ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ನಿಜಕ್ಕೂ ಪಟ್ಟಣವನ್ನು ಬಿಟ್ಟು ಗ್ರಾಮೀಣ ಬದುಕಿನ ಜೊತೆಗೆ ಅವರೇನೆಂದರೆ ಬೆರೆತು ಹೋಗಿರುವಂಥದ್ದು ಕಾಣ್ತೀವಿ. ಈ ನಿಟ್ಟಿನೊಳಗೆ ತಿಳುವಳಿಕೆ ಇದ್ದಂಥವರು, ಜವಾಬ್ದಾರಿ ಇದ್ದಂಥವರು, ಪ್ರಾಮಾಣಿಕ ಇದ್ದಂಥವರು, ನಿಷ್ಠಾವಂತಂಥವರು ನಿಜಕ್ಕೂ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯದ ಮಟ್ಟಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಹಾಗೆ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಗ್ರಾಮೀಣ ಬದುಕಿನ ಬದಲಾವಣೆಗಳ ಬಗ್ಗೆ ಸಾಕಷ್ಟು ಪ್ರಯತ್ನಿಸುತ್ತಿದ್ದರು ಅನ್ನೋದು ಕೂಡ ಕಾಣ್ತೀವಿ. ಇಲ್ಲಿ ಪ್ರಮುಖವಾಗಿ ಆ ಕಾಡಾನೆ ಆಪರೇಷನ್ ಮೊದಲಿಗೆ ಗೊತ್ತಾಗಲೇ ಇಲ್ಲ, ಯಾಕೆಂದರೆ ಆವರೆಗೂ ನಾನು ಕಾಡಾನೆಗಳ ಹಾವಳಿ ಯಾವ ಥರ ಇರ್ತದೆ ಎಂದು ಇಲ್ಲಿ ಕಂಡವನೇ ಅಲ್ಲ ಅಂತ ಹೇಳ್ತಾರೆ ಲೇಖಕರು. ಮನೆ ನಲ್ಲಿಗೆ ಹಾಕಿದ್ದ ಪೈಪ್ನಲ್ಲಿ ನೀರು ಬರುವುದು ನಿಂತು ಹೋಗಿದ್ದಂತ ಲೇಖಕರ ಮನೆಗೆ ಆ ಪೈಪ್ನಲ್ಲಿ ನೀರು ಬರುವುದು ನಿಂತು ಹೋಗಿತ್ತು. ಮನೆಯ ಪಕ್ಕದ ಗುಡ್ಡದ ಮೇಲಿನ ಆ ವರದಿಗೆ ನೇರ ಪೈಪ್ ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದೆ. ಪೈಪ್ನೊಳಗೆ ಆಗೀಗ ಕಪ್ಪೆಗಳು ನೀರ ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಲ್ಲಿ ಅದರ ಅಡಚಣೆ ಮಾಡುತ್ತಿತ್ತು ಅಂತ ಹೇಳ್ತಾರೆ.
ಹಾಗೆ ಆಗಿರಬಹುದು ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದೆ ಅಂತ ಹೇಳ್ತಾರೆ ಲೇಖಕರು. ಕೊಂಚ ಅಲ್ಲಿ ಅಂದ್ರೆ ದೂರದೊಳಗೆ ಪೈಪುಗಳನ್ನು ಮಾಡಿದ್ದ ದಾರಿ ಎಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿ ಪುಡಿಯಾಗಿ ಗುಂಡಿಯ ಕೆಳಗೆ ಒಳಗೆ ಅಲ್ಲಿ ಮುಗಿದು ಹೋಗಿದ್ದು ಕಾಣಿಸ್ತದ ಲೇಖಕರಿಗೆ. ಗುಂಡಿಯೊಳಗೆಲ್ಲ ನೀರು ತುಂಬಿಕೊಂಡಿತ್ತು. ದೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣ ಆಗುತ್ತವೆ ಎಂದಾಗಲಿ ಪೈಪುಗಳು ಪುಡಿ ಪುಡಿಯಾಗಿ ಪಾತಾಳದವರೆಗೆ ಹೋಗಿದು ಹೋಗುತ್ತಾ ಅಂತಾಗಲಿ ನನಗೆ ಅಂದಾಜೇ ಆಗಲಿಲ್ಲ ಅಂತ ಹೇಳ್ತಾರೆ ಲೇಖಕರು. ಎಲ್ಲರೂ ಆನೆಗಾಟ ಅಂತೇಳಿ ಅಲ್ಲಿ ಕೂಗಾಡುವವರೆಗೂ ನನ್ನ ಪೈಪಿಗೆ ಯಾರು ಈ ರೀತಿ ಜಖಂ ಮಾಡಿದ್ದು ಎಂದು ಯೋಚಿಸುತ್ತಿದ್ದೆ. ಜಖಂ ಆ ವಾಟರ್ ಪೈಪ್ ಎಲ್ಲ ಹಾನಿ ಆಗಿರುವಂಥದ್ದು ಮಾಡಿದ್ದು ಅಂತೇಳಿ ಯಾರು ಅಂತೇಳಿ ಎಂದು ಅವಾಗ ಅಲ್ಲಿ ಯೋಚಿಸುತ್ತಿದ್ದೆ ಅಂತಂದಾಗ ಈ ಆನೆಗಳಿಂದ ಜನಕ್ಕೆ ಏನು ತೊಂದರೆ ಆಯಿತು ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗಂತೂ ಹೇಳಿದ್ರೆ ಬೇಲಿ ಹಲವಳೆ ಹಾಳಾಗಿತ್ತು, ಪೈಪ್ ತುಂಡಾಗಿದ್ದು ಬಿಟ್ಟರೆ ಹೆಚ್ಚಿನ ಹಾನಿ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಲೇಖಕರು. ನಿಜಕ್ಕೂ ಕೃಷ್ಣೇಗೌಡನ ಆನೆಯಿಂದ ಯಾವ ಸಮಸ್ಯೆಗಳು ಕೂಡ ಯಾವ ತೊಂದರೆಗಳು ಕೂಡ ಸಮಾಜದೊಳಗೆ ಹಳ್ಳಿ ಒಳಗೆ ಅಲ್ಲಿ ಆಗಲಾರದಂಥದ್ದು. ಆದರೆ ತಮ್ಮ ತಪ್ಪಿನಿಂದ ತಮ್ಮ ತೊಂದರೆಯಿಂದ ಅಲ್ಲಿ ಕೃಷ್ಣೇಗೌಡನ ಆನೆ ಮೇಲೆ ಆರೋಪಿಸುವಂಥದ್ದು ದೂಷಿಸುವಂಥದ್ದು ಇಲ್ಲಿ ಕಾಣ್ತೀವಿ. ಆದರೆ ಲೇಖಕರು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆನೆಯಿಂದ ಯಾವುದೂ ಕೂಡ ಇಲ್ಲಿ ತೊಂದರೆ ಆಗಿಲ್ಲ ಅನ್ನೋದು. ಆ ಪೈಪನ್ನು ಮಾತ್ರ ಇಲ್ಲಿ ತೊಂದರೆ ಆಗಿರುತ್ತೆ, ಅದು ಬಿಟ್ಟರೆ ಹೆಚ್ಚಿನ ಹಾನಿ ತೊಂದರೆ ಏನೂ ಆಗಲಿಲ್ಲ ಅಂತ ಹೇಳ್ತಾರೆ. ಆದರೂ ಆಗೀಗ ಆ ಹಳೆ ಕೊಪ್ಪದ ಬಳಿ ಯಾರೋ ಸೈಕಲ್ನವರನ್ನು ಓಡಿಸಿರುವಂತೆ, ಬಿದಿರಳ್ಳಿ ಬಳಿ ಕಾಫಿ ತೋಟದೊಳಗೆ ನುಗ್ಗಿ ಕೆಲಸ ಮಾಡುತ್ತಿದ್ದವರಿಗೆ ಹೆದರಿಸಿ ತೊಂದರೆ ಮಾಡಿರುವಂತೆ ಎಂದು ವರ್ತಮಾನ ಅಲ್ಲಿ ಬರ್ತಿತ್ತು. ಮೂಡಿಗೆರೆಗೆ ನನ್ನ ಇಕಲಾಜಿಸ್ಟ್ ಅಂದರೆ ಕಾಡುಗಳನ್ನು ಸರ್ವೆ ಮಾಡಲು ಬಂದಂಥ ಲೇಖಕರ ಗೆಳೆಯ ಪ್ರಕಾಶ್ ನಿಮ್ಮ ಪ್ರಶ್ನೆಯನ್ನು ಕೇಳ್ತಾರ ಲೇಖಕರ ಗೆಳೆಯ ಯಾರು ಅಂತೇಳಿ. ಹೀಗಾಗಿ ಆತನ ಹೆಸರು ಇಲ್ಲಿ ಪ್ರಕಾಶ್ ಅಂತೇಳಿ. ಆತ ಕಾಡುಗಳನ್ನು ಸರ್ವೆ ಮಾಡಲಿಕ್ಕೆ ಬಂದಿರುವಂಥವು ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್. ಬರುವವರಿಗೂ ಕಾಡಾನೆಗಳ ಕಾಟದ ಬಗ್ಗೆ ಇಲ್ಲಿ ಗುಣಗಾಡುವ ಹಂತದಲ್ಲಿ ಜನರ ಪ್ರತಿಕ್ರಿಯೆ ಇತ್ತು ಅನ್ನುವಂಥದ್ದು. ಪ್ರಕಾಶ್ ಬಂದದ್ದು ಅಪ್ಪರ್ ಭದ್ರಾ ಅಣೆಕಟ್ಟಿನಿಂದ ಬಿಡುಗಡೆಯಾಗುವ ಕಾಡುಗಳನ್ನು ಸರ್ವೆ ಮಾಡಲು. ಅವನು ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡುತ್ತಾ ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಏನು ಅಂದರೆ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ಆ ಪ್ರಕಾಶ್ ಇಕಾಲಜಿಸ್ಟ್ ಏನು ಹೇಳ್ತಾರೆ ಅಂದರೆ ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಏನು ಅಂದರೆ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ ಆಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದದನ್ನು ಅಲ್ಲಿ ಕಾಡಿನೊಳಗೆ ನೆಡುತ್ತಿರುವುದು ಎಂದು ಹೇಳಲ್ಪಡ್ತಾನೆ ಪ್ರಕಾಶ. ಪ್ರಕಾಶ್ ಭಾಷಣದ ಮಧ್ಯೆ ಕ್ವಚಿತ್ತಾಗಿ ಪ್ರಸ್ತಾಪಿಸಿದ ಈ ವಿಷಯ ದೊಡ್ಡ ತರಲೆಗೆ ಕಾರಣವಾಯಿತು ಅಂತ ಹೇಳ್ತಾರೆ. ಗಂಧ ಸಾಗಣೆ ಪ್ರತಿಬಂಧಿಸುತ್ತಾ ಮರ ಸಾಗಿಸಲು ಇಲ್ಲಿ ಪರ್ಮಿಟ್ಟಿಗೆ ಸತಾಯಿಸುತ್ತಾ ಶಿಕಾರಿಗೆ ಅಡ್ಡಿ ಮಾಡುತ್ತಾ ಹಲವು 18 ರೀತಿಗಳಿಂದ ಜನಗಳ ಸಿಟ್ಟಿಗೆ ಕಾರಣವಾಗಿದ್ದ ಅರಣ್ಯ ಇಲಾಖೆಯವರ ಮೇಲೆ ಎಲ್ಲ ಅಲ್ಲಿ ಸಿಟ್ಟಿಗೆದ್ದರು. ರೈತ ಸಂಘದ ಚಳವಳಿಯೊಳಗೆ ಈ ಕದಿಮರೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆಯವರ ನೀಲಗಿರಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿ ಕಚೇರಿ ಮುಂದೆ ಇಲ್ಲಿ ಕರಿ ಬಾವುಟ ಹಿಡಿದು ಧರಣಿ ಕುಳಿತರು ಅಂತ ಹೇಳ್ತಾರೆ. ಹಾಗೆ ಅರಣ್ಯ ಇಲಾಖೆಯ ಫಾರೆಸ್ಟರ್ ನಾಗರಾಜ ಕೃಷ್ಣೇಗೌಡರ ಹೆಣ್ಣಾನೆ ದಿಶೆಯಿಂದಲೇ ಆತ ಏನು ಹೇಳ್ತಾನೆ ಅಂತಂದರೆ ಅರಣ್ಯ ಇಲಾಖೆಯ ಫಾರೆಸ್ಟರ್ ಯಾರು ಅರಣ್ಯ ಇಲಾಖೆಯ ಫಾರೆಸ್ಟರ್ ನಾಗರಾಜ ಅಂತ ಹೇಳಿ ನಾಗರಾಜ ಈತನ ಪಾತ್ರನೂ ಕೂಡ ಈ ನಾಟಕದೊಳಗೆ ಬಹಳ ಪ್ರಮುಖವಾದಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಈ ಆನೆ ಬಗ್ಗೆ ಆಗಲಿ ಅಥವಾ ಅಲ್ಲಿರುವಂಥ ವಿದ್ಯುತ್ ಇಲಾಖೆ ಲೈನ್ ಮ್ಯಾನ್ ದುರ್ಗಪ್ಪನ ಬಗ್ಗೆ ಆಗಲಿ PWD ಅಧಿಕಾರಿಗಳ ಬಗ್ಗೆ ಆಗಲಿ ಅಥವಾ ಇಲಾಖೆ ಬಗ್ಗೆ ಆಗಲಿ ಅದರ ಜೊತೆಗೆ
ಟೆಲಿಫೋನ್ ಡಿಪಾರ್ಟ್ಮೆಂಟಿನ ವ್ಯಕ್ತಿಗಳ ಬಗ್ಗೆ ಆಗಲಿ ಸಾಕಷ್ಟು ಅಲ್ಲಿ ಏನಂದ್ರೆ ಚರ್ಚೆ ನಡೆಯುವಂಥದ್ದು ಕೂಡ ಕಾಣ್ತೀನಿ. ಹಾಗೆ ಆ ಆನೆ ಬಗ್ಗೆಯೂ ಕೂಡ ಆತ ತನ್ನ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಅರಣ್ಯ ಇಲಾಖೆಯ ಆ ಫಾರೆಸ್ಟರ್ ನಾಗರಾಜ ಕೃಷ್ಣೇಗೌಡನ ಹೆಣ್ಣಾನೆ ದಿಶೆಯಿಂದಲೇ ಅದು ಹೆಣ್ಣಾನೆ ಆಗಿದ್ದರಿಂದ ಕಾಡಾನೆಗಳು ಊರಿಗೆ ಬರುತ್ತಿವೆ ಎಂದು ವಿನಾಕಾರಣ ಇಲ್ಲಿ ಕೃಷ್ಣೇಗೌಡನ ಆನೆ ಮೇಲೆ ದೂರು ಹಾಕಿದ. ಆದರೆ ಜನ ನಾಗರಾಜನ ವಾದಕ್ಕೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆ ವಿರುದ್ಧ ಅಲ್ಲಿ ಗಲಾಟೆ ಮುಂದುವರಿಸಿಕೊಂಡು ಅಂತ ಹೇಳ್ತಾರೆ. ಭದ್ರಾ ಅರಣ್ಯದಲ್ಲಿ ಪ್ರಕಾಶನ ಜೊತೆ ನಾನು ತಿರುಗುತ್ತಿರಬೇಕಾದ್ರೆ ಲೇಖಕರು ಆತನ ಜೊತೆಗೆ ಪ್ರಕಾಶನ ಜೊತೆಗೆ ಹೋಗಬೇಕಾದಾಗ ಮೂಡಿಗೆರೆ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನ ನಮಗೆ ಮುಟ್ಟಿಸಿದಂತ ಅವರು ವೇಲಾವದರೊಡನೆ ಜೀಪ್ನಲ್ಲಿ ಕಾಡಿನೊಳಗಿನ ದಾರಿಯಲ್ಲಿ ನಮಗೆ ಸಿಕ್ಕು. ಕೃಷ್ಣೇಗೌಡರ ಆನೆ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕಿದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯಿತು ಅಂಥೇಳಿ ಹೇಳಿಬಿಡ್ತಾರೆ. ಮೆರವಣಿಗೆ ಮಾಡುತ್ತಿರಬೇಕಾದ್ರೆ ಅದರ ಬೆನ್ನ ಮೇಲಿನ ಅಂಬಾರಿ ದಾರಿ ನಡುವೆ ಅಲ್ಲಿ ಜೋಲು ಬಿದ್ದಿದ್ದ ಎಲೆಕ್ಟ್ರಿಕ್ ಲೈನಿಗೆ ತಾಗಿ ಪಟಾರ್ ಎಂದು ಪಟಾಕಿ ಹೊಡೆದಂತೆ ಶಬ್ದವಾಯಿತಂತೆ. ಗಾಬರಿಯಾದ ಆನೆ ವೇಲಾವಿದನ ಮಾತನ್ನು ಕೇಳದೆ ರಸ್ತೆ ಬಿಟ್ಟು ಗದ್ದೆಗಿಳಿದು ಕಾಡು ಬಿದ್ದು ಓಡಿ ಹೋಯಿತಂತೆ. ಈ ರೀತಿ ಒಳಗೆ ಆ ಕಾಡಪ್ಪ ಶೆಟ್ಟರು ಅಲ್ಲಿ ಹೇಳಿರುವಂಥದ್ದು ಇಂಥ ಒಂದು ವರ್ತಮಾನದ ಸುದ್ದಿಯನ್ನು. ಹೀಗಾಗಿ ಕಾಡು ಬಿದ್ದು ಓಡಿ ಹೋಯಿತಂತೆ. 7,000 ರೂಪಾಯಿ ಹಿತ್ತಾಳೆ ಆಭರಣಗಳಿಂದ ಅದಕ್ಕೆ ಸಿಂಗಾರ ಮಾಡಿದರು ಆನೆಗೆ. ಅವನ್ನೆಲ್ಲ ಕಾಡಪ್ಪ ಶೆಟ್ಟರು ಎಲ್ಲಿಂದ ತಂದಿದ್ದದು ಎಲ್ಲಿಂದಲೋ ಯಾರಾದರೂ ಬಾಡಿಗೆ ತಂದಿದ್ದರು ಆ ಹಿತ್ತಾಳೆಯ ವಸ್ತುಗಳನ್ನು ಎಲ್ಲಿಂದಲೋ ಎರವನ್ನು ಬಾಡಿಗೆ ತಂದುಕೊಟ್ಟಿದ್ದರಿಂದ ಕೊನೆ ಪಕ್ಷ ಅವನ್ನಾದರೂ ಕೂಡ ದುರ್ಗಿಸಿಕೊಂಡು ಕಾಡಿನಲ್ಲಿ ಆನೆಗೆ ಹುಡುಕಾಡ್ತಾ ಇದ್ರು ಕಾಡಪ್ಪ ಶೆಟ್ಟರು. ಕೃಷ್ಣೇಗೌಡನ ಆನೆ ಇಂಥ ಒಂದು ಪುಂಡು ಆನೆ ಎಂದು ಗೊತ್ತಿರಲಿಲ್ಲ. ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ತಿದ್ರೋ ಎಂದು ಕಾಡಿನಲ್ಲಿ ಆನೆಗೆ ತಾಯಿ ತುಂಬ ಕಾಡಪ್ಪ ಶೆಟ್ಟರು ಬೈದರಂತ. ಆನೆ ಓಡಿ ಬಂದು ಕಾಡಿನ ಆನೆಗಳ ಜೊತೆಗೆ ಸೇರಿಕೊಂಡಿರಬಹುದೆಂದು ಊಹಿಸಿ ಕಾಡಿನಲ್ಲಿ ಅದನ್ನು ಹುಡುಕಿ ವೇಲಾವಿದರನ್ನೇ ತಿರುಗ್ತಾ ಇದ್ರು. ಮೈ ತುಂಬ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ತುಕೊಂಡಿದ್ದ ಈ ಆನೆಯನ್ನು ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಕೊಳ್ಳುತ್ತದೆಯೇ ಎಂದು ನನಗೆ ಅನುಮಾನ ಆಯಿತು. ಯಾಕಂದ್ರೆ ಆ ಬೆಲೆ ಬಾಳುವಂತಹ ವಸ್ತುಗಳನ್ನು ಹೊತ್ತುಕೊಂಡು ಹಳ್ಳಿಯಿಂದ ಅಥವಾ ಪಟ್ಟಣದಿಂದ ಕಾಡಿಗೆ ಬಂದಿರುವಂಥದ್ದು ಇಂಥ ಒಂದು ಸಂದರ್ಭದಾಗ ಆ ಕಾಡಾನೆಗಳ ಗುಂಪಿಗೆ ಸೇರಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಲೇಖಕರು. ಹೀಗಾಗಿ ಅನುಮಾನ ಆಯಿತು ಅಂತ ಹೇಳ್ತಾರೆ ಲೇಖಕರು. ಅದು ಕಾಡಿಗೆ ಓಡಿ ಹೋಗಿದ್ದನ್ನು ಮುಂದೆ ಮಾಡಿ ಅದು ಬೆದೆಗೆ ಬಂದ ಹೆಣ್ಣಾನೆ ಆದ್ದರಿಂದ ಆದ್ದರಿಂದಲೇ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದೇವೆ ಎಂದು ನಾಗರಾಜ ಹೇಳಿದ. ಚಳುವಳಿಗಾರರು ಆನೆಗೆ ಕರೆಂಟ್ ಶಾಕ್ ಕೊಡುವುದರಿಂದಲೇ ಅದು ಓಡಿದೆ ಎಂದು ಹೇಳಿ ಅಷ್ಟೊಂದು ಕೆಳಗೆ ತಂತಿ ಎಳೆದಿದ್ದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು ಕೂಡ ಅಲ್ಲಿ ಬೈಯುವಂಥದ್ದು ಮಾಡ್ತಾರೆ. ಈ ರೀತಿ ಒಳಗೆ ಕೃಷ್ಣೇಗೌಡನ ಆನೆ ಸಾಕಷ್ಟು ಏನಂದರೆ ಆ ಒಂದು ವ್ಯವಸ್ಥೆಯೊಳಗೆ ನೋವನ್ನು ತೊಂದರೆಯನ್ನು ಸಮಸ್ಯೆಯನ್ನು ಅನುಭವಿಸಿರುವಂತ ಕಾಣ್ತೀವಿ. ಹೀಗಾಗಿ ಆ ಮೂಕ ಪ್ರಾಣಿಯನ್ನು ಆ ಜನ ಬಳಸಿಕೊಳ್ಳುವಂಥ ರೀತಿ ತುಂಬ ವಿಭಿನ್ನವಾಗಿ ನಮಗೆ ಕಂಡು ಬರ್ತದೆ. ಹೀಗಾಗಿ ಎಲ್ಲರೂ ಕೂಡ ಅಲ್ಲಿ ದೂಷಿಸುವಂಥದ್ದು ಕಾಣ್ತೀವಿ. ಆದರೆ ಲೇಖಕರು ಅದನ್ನು ಒಪ್ಕೊಳ್ಬೇಕು. ಯಾಕಂದರೆ ಆನೆ ನಿಜಕ್ಕೂ ಕೂಡ ಅದರಲ್ಲಿಂದ ಯಾವುದು ಕೂಡ ಅಲ್ಲಿ ಹಾಳಾಗೋದು ನಾಶ ಆಗೋದಿಲ್ಲ ಅಂತ ಕೂಡ ಅಲ್ಲಿ ಮನವರಿಕೆ ಮಾಡಿಕೊಳ್ಳೋಕ್ಕೆ ಈ ಒಂದು ನಾಟಕದೊಳಗೆ ಪ್ರಯತ್ನ ಮಾಡ್ತಾರೆ. ಇಂಥ ಸಂದರ್ಭದಾಗ ಇಲ್ಲಿ ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಥಾಂತ್ಯಗಳೆಲ್ಲ ಸಮಸ್ಯೆಗಳೆಲ್ಲ ಕೃಷ್ಣೇಗೌಡನ ಆನೆ ನಿರ್ಗಮಿಸಿದವೊಂದಿಗೆ ಅಲ್ಲಿ ನಿಂತು ಹೋಗ್ಬಿಡ್ತಾವೆ. ಮತ್ತೆ ಅದು ಬಂದ್ಬಿಡ್ತದೆ ಕಾಡಿಗೆ ಹೋದಂಥ ಆನೆ ಮತ್ತೆ ಅದು ನಿಂತು ಹೋಗ್ಬಿಡ್ತದೆ. ಮಳೆಗಾಲ ಶುರುವಾಗಿ ಜನಗಳ ಕೋಪ ತಣ್ಣಗಾಯಿಬಿಡ್ತದೆ. ಅವರು ಗಲಾಟೆ ನಿಲ್ಲಿಸಿ ವ್ಯವಸಾಯದ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಆನೆ ಇಲ್ಲದ್ರಿಂದ ಕೆಲಸವಿಲ್ಲದ ವೇಲಾವಿದ ಏನು ಮಾಡ್ತಾರೆ ಅಂದರೆ ಬಹಳ ದಿನ ಕಾಡಾನೆಗೆ ಹೋದಂಥ ಆನೆ ಮರಳಿ ವಾಪಸ್ ಬರಲಿಲ್ಲ. ಇಂಥ ಒಂದು ಸಂದರ್ಭದಾಗ ಆ ವೇಲಾವಿದ ಅಂದರೆ ಮಾವುತ ಹೀಗಾಗಿ ಅನಿವಾರ್ಯವಾಗಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲಿಕ್ಕೆ ಇಲ್ಲಿ ಪ್ರಯತ್ನಿಸಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಒಂದಿಲ್ಲ ಒಂದು ಕಾಯಕವನ್ನು ಕೆಲಸವನ್ನು ಮಾಡಲೇಬೇಕಾಗ್ತದೆ.
ಅಂದಾಗ ಮಾತ್ರ ನಮ್ಮ ಕುಟುಂಬ ನಮ್ಮ ಬದುಕ ನಮ್ಮ ಜೀವನ ಅಲ್ಲಿ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ವೇಲಾವಿಗೂ ಕೂಡ ಆನೆಯನ್ನ ಹದ್ದವಸ್ತುಗಳಾಗಿ ಇಟ್ಕೋತಾರ ನೋಡ್ಲಿಕ್ಕೆ ನರಪೇತಲ ಇದ್ದಿರ್ತಾರ ವೇಲಾವಿದ ಆದರೂ ಕೂಡ ಅಂತ ಒಂದು ದೈತ್ಯ ಆಕಾರ ಇರುವಂತಹ ದೊಡ್ಡ ಗಾತ್ರದ ಆನೆಯನ್ನ ನರಪೇತಲ ಮನುಷ್ಯ ಆಗಿರುವಂತಹ ವೇಲಾವಿದ ಸಾಕಿ ಸಲುವಂತ ಅದರ ಒಂದು ತೊಂದರೆಯನ್ನ ಅರಿತಿರುವಂಥದ್ದು ಯಾರು ವೇಲಾವಿದ ಅಂತ ಒಂದು ಸಂದರ್ಭ ಆ ಕಾಲಿಗೆ ಆ ಅಂಶಕ್ಕೆ ಅದಕ್ಕೆ ಸಹಜವಾಗಿ ಆಯುಧದಿಂದ ಆ ಕಾಲಿಗೆ ಚುಚ್ಚುವ ಮೂಲಕ ಅದು ಸಾಕಷ್ಟು ತೊಂದರೆಯನ್ನು ಪಡ್ತಾ ಇತ್ತು ಅಂತ ಕೂಡ ಕಾಣ್ತೀವಿ ಒಟ್ಟಾರೆ ಮಳೆಗಾಲ ಶುರುವಾಗಿ ಜನಗಳ ಕೋಪ ತಂಡಾಗಿಬಿಡ್ತದ ಅವರು ಗಲಾಟೆ ನಡೆಸಿ ವ್ಯವಸಾಯದ ಕೆಲಸಕ್ಕೆ ಹೋಗ್ಬಿಡ್ತಾರ ಆನೆ ಇಲ್ಲದರಿಂದ ಕೆಲಸವಿಲ್ಲದ ವೇಲಾವಿದ ಎಲ್ಲಿ ಕೆಲಸಕ್ಕೆ ಹೋಗ್ತಾರ ಅಂತ ಹೇಳಿದ್ರೆ ಆ ಶಿವೇಗೌಡರ ಒಂದು ಶಾಮಿಲ್ನಲ್ಲಿ ಕೆಲಸಕ್ಕೆ ಸೇರ್ಬಿಡ್ತಾರೆ ಕಟ್ಟಿಗೆ ಅವನು ಅಡ್ಡಾದಾಗ ಕೆಲಸಕ್ಕೆ ವೇಲಾವಿದ ಸೇರ್ಕೊಂಡಿರುತ್ತದೆ ಯಾಕಂದ್ರೆ ಆನೆ ಕಾಡಾನಿಗೆ ಕಾಡಿನೊಳಗೆ ಹೋಗಿರುವಂಥದ್ದು ಹೋಗಿದ್ದು ಮತ್ತೆ ಅದು ಬಹಳ ದಿನ ಆದರೂ ಕೂಡ ಬರಲಿಲ್ಲ ಇಂಥ ಒಂದು ಸಂದರ್ಭ ಅನಿವಾರ್ಯವಾಗಿ ಹೊಟ್ಟೆ ತುಂಬಿಸಿಕೊಳ್ಳಕ್ಕೆ ಆ ವೇಲಾವಿದ ಏನು ಮಾಡ್ತಾರೆ ಶಿವೇಗೌಡರ ಒಂದು ಶಾಮಿಲ್ನಲ್ಲಿ ಕೆಲಸಕ್ಕೆ ಸೇರ್ಬಿಡ್ತಾನೆ ಜುಲೈನ ಜಡಿ ಮಳೆಯಲ್ಲಿ ಜಿಟಿ ಜಿಟಿ ಮಳೆ ಜುಲೈ ತಿಂಗಳೊಳಗ ತುಂಬ ಜಡಿ ಮಳೆ ಮಳೆಯಲ್ಲಿ ಒಂದು ದಿನ ಅದು ಕೃಷ್ಣೇಗೌಡ ಆನೆ ಹೋದ ಹಾಗೆ ಮತ್ತೆ ಪ್ರತ್ಯಕ್ಷವಾಗ್ತದೆ ಒದಗಿದ್ದು ಒಮ್ಮೆಲೆ ಆ ಜುಲೈ ಮಳೆ ಜಡಿ ಮಳೆಯೊಳಗೆ ಪ್ರತ್ಯಕ್ಷ ಆಗ್ಬಿಡ್ತದೆ ಬೆಳಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದ ಲಾಯದಲ್ಲಿ ಬೆಳಗ್ಗೆ ಎದ್ದು ಆ ಖಾಲಿ ಆನೆಯ ಒಂದು ಕೊಟ್ಟಿಗೆ ಆ ಕಟ್ಟುವ ಸ್ಥಳದಲ್ಲಿ ಲಾಯದಲ್ಲಿ ಕೃಷ್ಣೇಗೌಡ ಆನೆ ಏನೂ ಆಗಿಲ್ಲ ಎನ್ನುವಂತೆ ಸೊಂಡಿ ಅಲ್ಲಾಡಿಸುತ್ತಾ ನಿಂತು ಬಿಡ್ತದ ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯ ಆಗಿತ್ತು ಯಾಕೆ ಬಾದ್ರ ಹೋಗಿದ್ದಲ್ಲವೋ ಹೀಗಾಗಿ ಕಾಡಿಗೆ ಹೋದಂಥದ್ದು ಮರಳಿ ತಾನೇ ಆ ಒಂದು ಲಾಯದಲ್ಲಿ ಆ ಸ್ಥಳದಲ್ಲಿ ಬಂದು ಅಲ್ಲಿ ಸೊಂಡಿ ಅಲ್ಲಾಡಿಸುತ್ತಾ ನಿಂತಿರುವಂಥದ್ದು ಮೊದಲಲ್ಲಿ ಯಾರಿಗೂ ಕೂಡ ಹತ್ತಿರ ಹೋಗಲು ಭಯ ಆಗಿತ್ತು ಕಾಡಿಗೆ ಹೋಗಿ ಬಂದಿದ್ದ ಅದರ ವ್ಯಕ್ತಿತ್ವದಲ್ಲಿ ಏನೋ ಪರಿವರ್ತನೆ ಆಗುತ್ತಿದೆಯೋ ಎಂದು ಅಲ್ಲಿದ್ರೆ ಅದು ಎಂದಿನಂತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ಬೇಡತೊಡಗಿದ ಮೇಲೆ ಜನರಿಗೆ ಸ್ವಲ್ಪ ಸಮಾಧಾನ ಆಗ್ತದೆ ನೋಡಿ ಯಾವಾಗಲೂ ಕೂಡ ಯಾವುದೇ ಒಂದು ಮನುಷ್ಯ ಪ್ರಾಣಿ ಪಕ್ಷಿಗಳು ಕೂಡ ಸರಳವಾಗಿ ಅದು ಪ್ರಾಣಿ ಪಕ್ಷಿಗಳ ನಡುವೆ ಮತ್ತು ಜನರ ಮಧ್ಯದೊಳಗೆ ದಿನನಿತ್ಯ ಆಟಾಡ್ತಾ ಇತ್ತಂದ್ರೆ ಅದಕ್ಕೆ ಯಾವುದೇ ಭಯ ಆಗಲ್ಲ ನೋಡಿ ಯಾವುದೋ ಒಮ್ಮೆಲೆ ಕಾಡಿನಿಂದ ಊರಿಗೆ ಬಂತಂದ್ರೆ ಭಯ ಆಗ್ತದೆ ಅದರಿಂದ ಯಾಕಂದ್ರೆ ಅದರ ಬಗ್ಗೆ ಸಂಪೂರ್ಣ ಯಾರಿಗೂ ಕೂಡ ಜನರಿಗೆ ಗೊತ್ತಿರಲ್ಲ ಯಾವುದೇ ದನ ಕರು ಪ್ರಾಣಿ ಪಕ್ಷಿ ಆನೆ ಏನೇ ಆಗಿರ್ಬೋದು ಅದು ಬಂದ ಮೇಲೆ ಸ್ವಲ್ಪ ದಿನ ಆದಮೇಲೆ ಅದ್ರ ಬಗ್ಗೆ ನಮ್ಗೆ ಅದು ಒಳ್ಳೆ ಪ್ರಾಣಿ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ ಹಿಂಗಾಗಿ ಈ ಸಂದರ್ಭದೊಳಗೆ ಅದು ಏನೋ ಪರಿವರ್ತನೆ ಆಗುತ್ತದೆ ಅಂತ ಎಂದಿನಂತೆ ಅಂಗಡಿಗಳ ಬೆಳಿಗ್ಗೆಲ್ಲ ಹೋಗಿ ಬಾಳೆಹಣ್ಣು ಬೇಡತೊಡಗಿದ ಮ್ಯಾಗ ಜನರಿಗೆ ಅವಾಗ ಸಮಾಧಾನ ಆಗ್ತದೆ ಅವಾಗ ಅವಾಗ ಅದಕ್ಕೆ ಪ್ರೀತಿಯನ್ನು ಕಂಡುಕೊಳ್ಳಕ್ಕೆ ಅದ್ರ ಬೆಳಿಗ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೂ ತನ್ನದೇ ಆದ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿರುವ ಪ್ರಾಣಿ ಎಂದು ಜನ ಮೊದಲಿನಷ್ಟು ಅಲ್ಲಿ ಸಲಿಗೆ ವಹಿಸುತ್ತಿರಲಿಲ್ಲ ಅನ್ನೋದು ಕಾಣ್ತೀವಿ ಈ ರೀತಿ ಒಳಗೆ ಅಧ್ಯಾಯ ಎರಡರೊಳಗೆ ನಾವು ಆ ಕಾಡಾನೆ ಅಂದರೆ ಕೃಷ್ಣೇಗೌಡನ ಆನೆ ತಂದ ಮ್ಯಾಗ ನಿಜಕ್ಕೂ ಬೇಸಿಗೆ ಸಂದರ್ಭವಾಗಿ ಬೇಸಿಗೆ ಒಂದು ಮತ್ತು ಎರಡು ಆ ಎರಡನೇ ಸಾಕಷ್ಟು ಅಂದರೆ ರಾತಾಂತ ಆಗಿರ್ತದೆ ಆನೆಗೆ ಅದರಿಂದ ಏನೇನು ತೊಂದರೆ ಆಯಿತು ಅನ್ನೋದು ಇಂಥ ಒಂದು ಸಂದರ್ಭದಾಗ ಅಲ್ಲಿ ನಾಗಪ್ಪ ಶೆಟ್ಟರು ಆಗಿರ್ಬೋದು ಹಾಗೆ ಅಲ್ಲಿ ಅಂದರೆ ಸಾಕಷ್ಟು ವ್ಯಕ್ತಿಗಳಿಂದ ಅಲ್ಲಿ ಕೆಲವರು ಆಗಲಾಡದಂಥ ಕೃಷ್ಣೇಗೌಡ ಬಗ್ಗೆ ಅಥವಾ ಆನೆ ಬಗ್ಗೆ ದೂಷಿಸುವುದು ಕಾಣ್ತೀವಿ ಆದರೂ ಕೂಡ ಬಹಳಷ್ಟು ಜನ ಆ ಆನೆ ಬಗ್ಗೆ ಅಪಾರವಾದಂಥ ನಂಬಿಕೆ ಪ್ರೀತಿ ಇರುವಂಥದ್ದು ಕೂಡ ಕಾಣ್ತೀವಿ ಹೀಗಾಗಿ ಅಧ್ಯಾಯ ಮೂರರಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಏನಂದ್ರೆ ದುರ್ಗಪ್ಪ ನನ್ನ ಬಳಿ ಒಳ್ಳೆ ತಗೊಂಡು ಹೋಗಿ ಮೂರು ದಿನ ಕಳೆದ ಮ್ಯಾಲೆ ಅಧ್ಯಾಯ ಮೂರರಲ್ಲಿ ಅಧ್ಯಾಯ ಒಂದು ಎರಡು ಮತ್ತು ಮೂರು ಇಲ್ಲಿ ಮತ್ತೆ ಲೇಖಕರು ತಕ್ಷಣ ಅಲ್ಲಿ ದುರ್ಗಪ್ಪ ಕಂಡ ಮ್ಯಾಗ ಲೇಖಕರು ಅಂತಾರೆ ದುರ್ಗಪ್ಪ ನನ್ನ ಬಳಿ ಕೊಡಲಿ ತಗೊಂಡು ಹೋಗಿ ಮೂರು ದಿನ ಕಳೆದ ಮ್ಯಾಗ ನಾನು ಪೋಸ್ಟ್ ಆಫೀಸಿನ ಬಳಿ ಹೋಗುತ್ತಿರಬೇಕಾದ್ರೆ ಲೈನ್ಮ್ಯಾನ್ ನಾರಾಯಣ ಜೊತೆ ಮೈಕೈ ತೆರೆದುಕೊಳ್ಳುತ್ತಾ ನಿಂತಿರುವಂಥದ್ದು ಮೈಕೈ ತುರಿಸಿಕೊಳ್ತಾ ಆ ದುರ್ಗಪ್ಪ ನಿಂತಿರ್ತಾನೆ ಅಂತ ಒಂದು ಸಂದರ್ಭವಾಗಿ ನಿರೂಪಕರು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಅಲ್ಲಿ ಅವನ ಕಡೆ ಗಮನ ಹರಿಸ್ತಾರ ನೋಡ್ತಾರ ಹೀಗಾಗಿ ಏನಯ್ಯ ದುರ್ಗಪ್ಪ ಕೊಡಲಿ ಹೊತ್ಕೊಂಡು ಎತ್ತಲಾಗಬಹುದೆಯೋ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಪತ್ತೆನೇ ಇಲ್ವಲ್ಲ ಎಂದು ಕೇಳಿದೆ
ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಅಂತ ಇಲ್ಲಿ ಇಲ್ಲಿ ಯಾಕೆ ಇಲ್ಲಿ ನಿಂತಿದೆಯೋ ಮತ್ತೆ ಪ್ರಶ್ನೆ ಕೇಳಿದಾಗ ಕೊಂಬೆ ಸೌರಿ ಲೈನ್ ಕ್ಲಿಯರ್ ಮಾಡ್ತಿರಬೇಕಾದ್ರೆ ಫಾರೆಸ್ಟ್ನವರು ಅರಣ್ಯ ಇಲಾಖೆಯವರು ಬಂದು ಡಿಪಾರ್ಟ್ಮೆಂಟಿನ ಮರ ಯಾಕೆ ಕಡಿತೀಯ ಅಂತ ಕೊಳ್ಳಿ ಕಿತ್ಕೊಂಡು ಬಿಟ್ಟಿದ್ದಾರೆ ಸರ್ ಅಂತ ಹೇಳ್ತಾನೆ ದುರ್ಗಪ್ಪ ಲೇಖಕರಿಗೆ ಕೇಳಿದ ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ ಅಂತಾರ ಕೋರ್ಟ್ನಾಗೆ ಇಸ್ಕೋ ಅಂತಾರೆ ಅಂತ ಹೇಳಿ ದುರ್ಗಪ್ಪ ಲೇಖಕರಿಗೆ ಅಂದಾಗ ಅರೆ ಕೊಳ್ಳಿ ನಂದಲ್ವೇನಯ್ಯ ಅಂತ ಪ್ರಶ್ನೆ ಮಾಡ್ತಾರೆ ಹಂಗಂತ ಹೇಳಿದ್ರೆ ಕೇಳಬೇಕಲ್ಲ ಸರ್ ನನ್ನ ಡ್ಯೂಟಿ ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ಅಂದ್ರೂ ಕೇಳದೆ ಇಲ್ಲಿ ಜೂರತ್ ಮಾಡಿ ಅಂದ್ರೆ ಒತ್ತಾಯದಿಂದ ಮಾಡಿ ಅಂದ್ರೆ ಒತ್ತಾಯದಿಂದ ಮಾಡಿ ಕೊಳ್ಳಿ ಕಿತ್ತುಕೊಂಡು ಬಂದು ಆ ಆಫೀಸ್ನಲ್ಲಿ ಮಡಿಗವರೆ ಅಂತ ಹೇಳ್ತಾನೆ ದುರ್ಗಪ್ಪ ಒತ್ತಾಯದಿಂದ ನನ್ನ ಕೆಲಸವನ್ನು ನಾನು ಮಾಡ್ತಾ ಇರುವಂಥ ಸಂದರ್ಭದೊಳಗ ಒತ್ತಾಯದಿಂದ ಆ ಕೊಳ್ಳಿ ಅಂತ ತಂದು ಕಿತ್ಕೊಂಡು ಆಫೀಸ್ನೊಳಗೆ ತಂದು ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ದುರ್ಗಪ್ಪ ನನ್ನ ಕೊಳ್ಳಿ ಮೇಲೆ ನನಗೆ ಯಾವ ವ್ಯಾಮವೂ ಇರಲಿಲ್ಲ ಲೇಖ ಹೇಳ್ತಾರೆ ಆದರೂ ಕೂಡ ಯಾರೇ ಆಗಲಿ ಪ್ರತಿಯೊಂದು ವಸ್ತು ಇನ್ನೊಬ್ರು ಯಾರೋ ನಮ್ಮ ಮನೆಯಿಂದ ತೆಗೆದುಕೊಂಡು ಹೋದಂಥ ಸಂದರ್ಭಕ್ಕೆ ಅದು ವಸ್ತು ಸಣ್ಣದಿರಲಿ ದೊಡ್ಡದಿರಲಿ ಯಾವುದೇ ಇರಲಿ ಒಯ್ದಂಥ ವಸ್ತುವನ್ನು ಮರಳಿ ಮತ್ತೆ ವಾಪಸ್ ಮುಟ್ಟಿಸಿದಾಗ ಮಾತ್ರ ಇನ್ನೊಮ್ಮೆ ಬಂದಾಗ ಯಾವ ಆ ವಸ್ತುವನ್ನು ಕೊಡೋಕೆ ಸಾಧ್ಯ ಆಗ್ತದೆ ಹೀಗಾಗಿ ಬೆಲೆ ಬಾಳದ್ದು ಆಗಿರ್ಬೋದು ಆಗದೇ ಇರ್ಬೋದು ಆದರೆ ಇಲ್ಲಿ ಕೂಡ ಅಂದರೆ ನನ್ನ ಕೊಳ್ಳಿ ಮೇಲೆ ನನಗೆ ಯಾವ ಯಾವ ಆಸಕ್ತಿಯು ಪ್ರೀತಿಯು ಇರಲಿಲ್ಲ ಆದರೂ ನ್ಯಾಯ ಮುಖ್ಯ ಅಲ್ಲವೇ ಇಂಥ ತರಲೆ ಕೇಸುಗಳು ಜಾರಿ ಹಿಡಿದು ವಿಷಯ ತಿಳ್ಕೊಳ್ಳೋದು ಕೆಟ್ಟ ಕುತೂಹಲ ಬೇರೆ ನನ್ನ ಎಷ್ಟೋ ಕಥೆಗಳ ಮೂಲ ಲೇಖಕರು ರಾಜಚಂದ್ರ ನನ್ನ ಎಷ್ಟೋ ಕಥೆಗಳ ಮೂಲ ಇಂಥ ಕ್ಷುದ್ರ ಭೋಜನಗಳಲ್ಲೇ ಒದಗಿರ್ತದೆ ಒಳಗೊಂಡಿರ್ತಾವ ಅಂತ ಹೇಳ್ತಾರೆ ಕ್ಷುದ್ರ ಅಂದರೆ ಚಿಕ್ಕ ಪುಟ್ಟ ಭೋಜನದೊಳಗೆ ಅವ್ರ ಕಥೆಗಳು ಹುದಿಗೆ ಹೋಗಿರ್ತಾವ ಅಂತ ಕೂಡ ಕಾಣ್ತೀವಿ ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಕೆಟ್ಟ ಕುತೂಹಲ ಬೇರೆ ನನ್ನ ಎಷ್ಟೋ ಕಥೆಗಳ ಮೂಲ ಇಂಥ ಒಂದು ಕ್ಷುದ್ರ ಭೋಜನಗಳಲ್ಲೇ ಹುದಿಗಿರ್ತಾವ ಒಳಗೊಂಡಿರ್ತಾವ ಚಿಕ್ಕ ಪುಟ್ಟ ಆ ಭೋಜನಗಳನ್ನು ಕಂಡುಕೊಳ್ಳುವಂಥದ್ದು ಅದು ಹೇಗೆ ನನ್ನ ಕೊಳ್ಳಿ ಕಿತ್ಕೊಂಡಿದ್ದಾರಂತೆ ಒಂದು ಮಾತು ಕೇಳ್ತೀನಿ ಬಾ ಅಂತ ಲೇಖಕರು ಕೂಡ ದುರ್ಗಪ್ಪನ ಕರ್ಕೊಂಡು ಆ ಅರಣ್ಯ ಇಲಾಖೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ ಎಂದು ದುರ್ಗಪ್ಪನನ್ನು ಕರ್ಕೊಂಡು ನಾಗರಾಜನ ಒಂದು ಆಫೀಸಿನ ಕಡೆಗೆ ನಡೀತಾರೆ ಅರಣ್ಯ ಇಲಾಖೆಯ ಅಧಿಕಾರಿ ಅರಣ್ಯ ಇಲಾಖೆಯ ಇಲಾಖೆಯ ಅಧಿಕಾರಿ ನಾಗರಾಜ ಅಧಿಕಾರಿ ನಾಗರಾಜ ಹೀಗಾಗಿ ಈ ಒಂದು ಸಂದರ್ಭದೊಳಗೆ ಅದು ಹೇಗೆ ನನ್ನ ಕೊಳ್ಳಿ ಕಿತ್ಕೊಂಡಿದ್ದಾರಂತೆ ಒಂದು ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನನ್ನು ಕರ್ಕೊಂಡು ನಾಗರಾಜನ ಆಫೀಸಿನ ಕಡೆಗೆ ನಡೆದೆ ಒಳಗೆ ಫಾರೆಸ್ಟರ್ ನಾಗರಾಜ ಪೊಲೀಸರು ಇನ್ಸ್ಪೆಕ್ಟರ್ ಥರದ ಡ್ರೆಸ್ ಹಾಕಿಕೊಂಡು ಫೈಲುಗಳ ರಾಶಿಯ ಪಕ್ಕ ಕುಳಿತಿದ್ದ ಆ ಯೂನಿಫಾರ್ಮ್ ಅಂದರೆ ಸಮವಸ್ತ್ರ ಹಾಕಿಕೊಂಡ ಕೂಡಲೇ ಮನುಷ್ಯರ ಒಂದು ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ ಹಾಗೆ ಆಯಾ ಇಲಾಖೆಯ ಆ ಉಡುಪುಗಳು ಏನಿರ್ತಾವಲ್ಲ ನಿಜಕ್ಕೂ ಕೂಡ ಅದರಲ್ಲಿ ಒಂದು ಶಕ್ತಿ ಧೈರ್ಯ ಅದೊಂದು ಸಾಮರ್ಥ್ಯನೇ ಬೇರೆ ಇರುವಂಥದ್ದು ನಾವು ಕಾಣ್ತೀವಿ ಈಗ ಪೊಲೀಸ್ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಹೀಗಾಗಿ ಇಲ್ಲಿ ಲೇಖಕರು ಕೂಡ ಏನು ಹೇಳ್ತಾರೆ ಅಂತಂದ್ರೆ ಒಟ್ಟ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತಿದೆ ಎಂದು ಅಲ್ಲಿ ತೋರುತ್ತದೆ ವಿಚಿತ್ರ ಆ ಒಂದು ಗತ್ತಿನಲ್ಲಿ ನನ್ನ ಕಡೆಗೆ ನೋಡಿದ ಯಾರು ಅಂದರೆ ಆ ಫಾರೆಸ್ಟ್ ಅಧಿಕಾರಿ ಅರಣ್ಯ ಇಲಾಖೆ ಅಧಿಕಾರಿ ನಾಗರಾಜ ಆ ಲೇಖಕರು ನೋಡು ಅಂತ ಹೇಳ್ತಾರೆ ಅಲ್ರಿ ನಾಗರಾಜ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮ್ಯಾಗೆ ಕ್ರಮ ತಗೊಳ್ಳಿ ಆದರೆ ನನ್ನ ಕೊಳ್ಳಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ರಿ ಎಂದು ಲೇಖಕರು ಆ ಅರಣ್ಯ ಇಲಾಖೆಯ ಅಧಿಕಾರಿಯಾಗಿರುವಂಥ ನಾಗರಾಜನನ್ನು ಕೇಳಿದಾಗ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಎಂದು ತನ್ನ ಎದುರಿನ ಕುರ್ಚಿ ತೋರಿಸುತ್ತಾ ನಾಗರಾಜನನ್ನು ತುತ್ತೂರಿ ಊದಲು ಪಿ ಪಿ ಸರಿ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಈ ರೀತಿ ಒಳಗೆ ಅಲ್ಲಿ ಲೇಖಕರು ಕೇಳಿದ ಸಂದರ್ಭದೊಳಗೆ ಅವಾಗ ತನ್ನ ಕುರ್ಚಿಯನ್ನು ತಾನು ಸರಿ ಮಾಡಿಕೊಂಡು ತಾನು ಕೂಡ ಮಾತಾಡಲಿಕ್ಕೆ ಸಿದ್ಧರಾದಂಥದ್ದು ಕಾಣ್ತೀವಿ ಇಲ್ಲಿ ವೆಫೆನ್ ಸರ್ ವೆಫೆನ್ ನನಗೆ ಮುಖ್ಯ ಅಂತ ಯಾರು ಅರಣ್ಯ ಇಲಾಖೆ ಅಧಿಕಾರಿ ನಾಗರಾಜ ವೆಫೆನ್ ಅಂದರೆ ಆಯುಧ ಯಾವಾಗಲೂ ಕೂಡ ನಾವು ಎಲ್ಲೇ ಯಾವುದೇ ತೊಂದರೆ ಆದಾಗ ಅಂತ ಒಂದು ಸಂದರ್ಭದೊಳಗೆ ವಸ್ತು ಮುಖ್ಯ ಆಗ್ತದೆ ಯಾವ ಆಯುಧ ಅನ್ನೋದು ಅದಕ್ಕೆ ಇಲ್ಲಿ ವೆಫೆನ್ ಸರ್ ವೆಫೆನ್ ಅಂತ ಹೇಳಿ ನಾಗರಾಜ ಅಂತಾರ ನಮಗೆ ಅದು ಮುಖ್ಯ ಯಾವುದೇ ಅಪರಾಧ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬ ಮುಖ್ಯ ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ ನಾಳೆ ಕೋರ್ಟ್ನಲ್ಲಿ ಕೇಳ್ತಾರೆ ಅವನು ಯಾವುದರಿಂದ ಮರ ಕಡಿದ ಅಂತ
ಕತ್ತಿಯಲ್ಲಿ ಕಡಿದ್ರೋ ಕತ್ತಿಯಲ್ಲಿ ಖಡ್ಗದಲ್ಲಿ ಕಡಿದ್ರೋ ಖಡ್ಗದಿಂದ ಅಥವಾ ಕೊಡಲಿಯಿಂದ ಕಡಿದ್ರೋ ಅಥವಾ ಗರಗಸದಿಂದ ಕಡಿದ್ರೋ ಕೊಯ್ದ್ರೋ ಅಂತ ಅವಾಗ ನಾವು ವೆಫನ್ ಹಾಜರುಪಡಿಸಬೇಕು ಬಿಡವೋ ಹೇಳಿ ಆ ಆಯುಧವನ್ನು ನಾವು ಒಪ್ಪಿಸ್ಬೇಕು ಒಪ್ಪಿಸಬಾರ್ದು ಹೇಳ್ರಿ ನೀವೇ ಅಂತೇಳಿ ಲೇಖಕರಿಗೆ ನಾಗರಾಜ ಅರಣ್ಯ ಇಲಾಖೆ ಅಧಿಕಾರಿ ಹೇಳ್ತಾನೆ ನೀವು ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಕ್ಕೆ ಕೊಡ್ಲಿ ಕೊಟ್ರಿ ಒಂದು ರೀತಿಯಲ್ಲಿ ನಿಮಗೂ ಕೂಡ ತಪ್ಪಲ್ವೇ ಅಂತೇಳಿ ಅಲ್ಲಿ ನಾಗರಾಜ ಲೇಖಕರಿಗೂ ಕೂಡ ಪ್ರಶ್ನೆ ಮಾಡುವಂಥ ಪ್ರಯತ್ನದೊಳಗೆ ನಿರತ ಆಗುವಂಥ ಕಾಂತಿ ಒಟ್ಟ ನಿಮಗೂ ಕೂಡ ಇಲ್ಲಿ ತಪ್ಪಲ್ಲ ಅಂತಂತಾರೆ ಈ ರೀತಿಯೊಳಗೆ ಇದು ಕಾನೂನು ಬಾಹಿರ ಕೆಲಸಕ್ಕೆ ಕೊಡಬಾರ್ದಾಗಿತ್ತು ಅಂತಾರೆ ಅವಾಗ ಅಲ್ರಿ ಲೈನ್ಮನ್ ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲಿ ನಾನು ಕೇಳ್ತಿರೋದು ಅಂತಾರೆ ಲೇಖಕರು ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮ್ಯಾಗ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಕೋ ಬೇಡವೋ ಹೇಳಿ ಅಂತೇಳಿ ಲೇಖಕರು ಅರಣ್ಯ ಇಲಾಖೆಯ ಅಧಿಕಾರಿಯ ಜೊತೆಗೆ ತುಂಬ ಗಂಭೀರವಾಗಿ ಅಲ್ಲಿ ಆ ಚರ್ಚೆ ಮತ್ತು ವಿಚಾರವನ್ನು ಹಂಚಿಕೊಳ್ಳುವಂತ ಕಾಣ್ತೀವಿ ಹೀಗಾಗಿ ಸಾರ್ವಜನಿಕ ಯಾವುದೇ ಒಂದು ಕೊರತೆ ಸಮಸ್ಯೆಗಳನ್ನು ಸರಿಪಡಿಸಬೇಕಾದಾಗ ಎಲ್ಲವೂ ಕೂಡ ಸರ್ಕಾರದ ಅಧೀನೊಳಗೆ ಇರ್ತಾವೆ ಅದು ಅರಣ್ಯ ಇಲಾಖೆ ಆಗಿರ್ಬೋದು ವಿದ್ಯುತ್ ಇಲಾಖೆ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಇಲಾಖೆ ಆಗಿರ್ಬೋದು ಅಥವಾ ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ಇಲಾಖೆ ಆಗಿರ್ಬೋದು ಯಾವುದೇ ಆಗಲಿ ಎಲ್ಲ ಇಲಾಖೆಗಳು ಸರ್ಕಾರದ ಸ್ವಾಧೀನೊಳಗೆ ಬರ್ತವೆ ಆದರೂ ಕೂಡ ಈ ಸಾರ್ವಜನಿಕ ಸ್ವತ್ತುಗಳಿಗೆ ಸಮಸ್ಯೆ ಆದಾಗ ಅಲ್ಲಿ ಒಬ್ರಿಗೊಬ್ಬರು ಅಲ್ಲಿ ಹೊತ್ತುಕೊಂಡು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡಬೇಕಾಗ್ತದೆ ಅದಕ್ಕೆ ಇಲ್ಲಿ ಆ ಒಂದು ಮಿತ್ರ ಅದು ಅದನ್ನು ತೆಗೆದು ಹಾಕಬೇಕು ಬೇಡವೋ ಹೇಳಿ ಅಂತೇಳಿ ಲೇಖಕ್ಕೆ ಕೇಳಿದಾಗ ನೋಡಿ ಸರ್ ಬೆಳಗಿರೋದೆಲ್ಲ ಹಾಲು ಅಂತ ನಂಬಿರೋಣ ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಇಲ್ಲಿ ಅಂದರೆ ಸಿಂಪಲ್ ಆಗಿಲ್ಲ ಸರ್ ಅಂತ ಸರಳ ಇಲ್ಲ ಅಂತ ನಾವು ನಾಗರಾಜ ನೀವಾಗೆ ಕೇಳ್ತಿರೋದ್ರೆ ವಿಧಿ ಇಲ್ಲದೆ ನಾನು ಹೇಳ್ತಿದ್ದೇನೆ ಪಿ ಡಬ್ಲ್ಯೂ ಡಿನವರು ಕರೆಂಟಿನವರು ಟೆಲಿಫೋನ್ನವರು ಈ ಮೂರು ಡಿಪಾರ್ಟ್ಮೆಂಟ್ಗಳಂದ್ರೆ ನಮಗೆ ಎನಿಮಿ ನಂಬರ್ ಒನ್ ಅಂತ ಹೇಳ್ತಾರೆ ಅರಣ್ಯ ಇಲಾಖೆಯ ನಾಗರಾಜ ಲೇಖಕರಿಗೆ ಇವರು ಮೂರು ಜನ ಇದ್ರೆ ನಮಗೆ ಎನಿಮಿ ನಂಬರ್ ಒನ್ ಇವರು ಒಟ್ಟ ವೈರಿಗಳು ಬದ್ಧ ವೈರಿಗಳು ಅಂತ ಹೇಳ್ತಾರೆ ಇವರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಗೊತ್ತಿದೆ ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರನೆಲ್ಲ ಕಡಿದು ಟಾರು ಇಲ್ಲಿದ್ರೆ ಕಾಯಿಸ್ಕೊತಾರೆ ಪಿ ಡಬ್ಲ್ಯೂ ಡಿನವರು ಈ ಕರೆಂಟಿನವರು ಟೆಲಿಫೋನ್ನವರು ಅವ್ರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ ಈಗ ಹಳ್ಳಿ ಹಳ್ಳಿಗೆ ಕರೆಂಟು ಟೆಲಿಫೋನು ಕೊಡಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸರ್ ಲೈನು ಕ್ಲಿಯರ್ ಮಾಡುವ ನೆವದಲ್ಲಿ ಇವರು ಯಾರ ಮನೆಗೆ ಸೌದೆ ಕೇಳ್ತಾನೆ ಇಲ್ಲ ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ ನಾವು ಡಿಪಾರ್ಟ್ಮೆಂಟೇ ಆದರೆ ಇವರನ್ನು ಹೀಗೆ ಬಾಲ ಮುಚ್ಚೋದಕ್ಕೆ ಬಿಟ್ಟರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಾಗಿಲು ಮುಚ್ಚಬೇಕಾಗುತ್ತೆ ಅಂತ ನಾವು ಅರಣ್ಯ ಇಲಾಖೆ ಅಧಿಕಾರಿ ನಾಗರಾಜ ಇವರಿಗೆ ಬುದ್ಧಿ ಕಲಿಸಬೇಕೋ ಬೇಡವೋ ನೀವೇ ಹೇಳಿ ಅಂತ ಮತ್ತೆ ಲೇಖಕರಿಗೆ ಈ ರೀತಿಯಾದಂಥ ಸನ್ನಿವೇಶಗಳನ್ನು ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ನಾಗರಾಜ ನನಗೆ ನಾಗರಾಜ ಮುಂಚೆ ಪರಿಚಯ ಇದ್ದ ಮನುಷ್ಯ ಅಂತಾರೆ ಲೇಖಕರು ಸ್ವಲ್ಪ ಪರಿಚಯ ಇದ್ದಿರ್ತಾರೆ ನನ್ನ ಬೆನ್ನ ಹಿಂದೆ ನಿಂತಿರುವಂಥ ದುರ್ಗಪ್ಪ ಅಂದರೆ ವಿದ್ಯುತ್ ಇಲಾಖೆ ಲೈನ್ಮ್ಯಾನ್ ಆ ದುರ್ಗಪ್ಪನ ನೋಡಿಯೇ ಈ ರೀತಿ ಟೇಕಾಲದಲ್ಲಿ ಜೋರಾಗಿ ಅಲ್ಲಿದ್ರೆ ಗರ್ಜಿಸಿ ಮಾತಾಡ್ತಿರ್ಬೋದೆಂದು ಲೇಖಕರು ಊಹೆ ಮಾಡ್ತಾರೆ ಊಹಿಸದೆ ಊಹಿಸಿದೆ ಅಂತಾರೆ ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂಥ ದುರುದ್ದೇಶ ಏನೂ ಇರುವುದು ನನಗೆ ಕಾಣಲಿಲ್ಲ ನಾಗರಾಜವನ್ನು ಕೋರ್ಟ್ಗೆಳೆಯುವುದು ಕೇಸು ಹಾಕುವುದು ಅಸಂಭವವೆಂದೇ ಅಸಂಭವ ಅಂದ್ರೆ ಇಲ್ಲಿ ಸಾಧ್ಯವಾಗದ ಕೆಲಸವೆಂದೇ ನನಗೆ ಅನಿಸ್ತು ಅಂತ ಹೇಳಿದ್ರೆ ಅಂತಾರ ದುರ್ಗಪ್ಪನಿಗೆ ಗಾಬರಿ ಮಾಡಲು ಈತ ಹೀಗೆ ಮಾತಾಡುತ್ತಿರಬಹುದೆಂದು ಅಲ್ಲಿ ಲೇಖಕರು ಊಹೆಯನ್ನ ಮಾಡಿರುವಂತ ಕಾಣ್ತಾರೆ ಯಾವುದೇ ಇಲಾಖೆಯ ತಮ್ಮ ತಮ್ಮ ವಸ್ತುಗಳನ್ನು ತಾವು ಎದುರು ಜೋಪಾನ ಮಾಡಬೇಕಾಗ್ತದೆ ಇಂಥ ಒಂದು ಸಂದರ್ಭದೊಳಗೆ ಎಲ್ಲವೂ ಕೂಡ ಇದ್ರೆ ಅಲ್ಲಿ ಹಾಳು ಮಾಡಲಿಕ್ಕೆ ಆಸ್ಪದ ಮಾಡ್ಕೊಂಡು ಅದನ್ನು ಆದಷ್ಟು ಹದ್ದುಬಸ್ತಿನೊಳಗೆ ಒಳ್ಳೆ ರೀತಿಯಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಕಾಗ್ತದೆ ಹಾಗೆ ಅರಣ್ಯ ಇಲಾಖೆಯ ನಾಗರಾಜನು ಕೂಡ ತನ್ನ ಕಾಡನ್ನು ಗಿಡ ಮರಗಳನ್ನು ಅಲ್ಲಿರುವಂಥ ಇಡೀ ತನ್ನ ಪರಿಸರವನ್ನು ಉಳಿಸಿಕೊಳ್ಳಕ್ಕೆ ಸಾಕಷ್ಟು ಅಂದರೆ ಪ್ರಯತ್ನ ಪಟ್ಟು ಕೂಡ ಕಾಣ್ತೀವಿ ಒಟ್ಟಾರೆ ಅಲ್ಲಿ ತುಂಬ ಜೋರಾಗಿ ಆ ದುರ್ಗಪ್ಪನನ್ನು ಬೈಯುವುದರ ಮೂಲಕ ಹಂಚಿಸುವುದರ ಮೂಲಕ ಆ ಗಿಡಗಳನ್ನು ಕಡಿದಿರುವಂಥ ಸಂದರ್ಭದೊಳಗೆ ಅವನಲ್ಲಿರುವಂಥ ಆ ಕೊಡಲಿಗೆ ಕಿತ್ತುಕೊಂಡು ತನ್ನ ಒಂದು ಆಫೀಸ್ನೊಳಗೆ ಇಟ್ಟಿರುವಂಥದ್ದು ನಾವು ಕಾಣಿಸ್ತೀವಿ ಇಂಥ ಒಂದು ಸಂದರ್ಭದೊಳಗೆ ದುರ್ಗಪ್ಪನಿಗೆ ಗಾಬರಿ ಮಾಡಲಿಕ್ಕಿಂತ ಹೀಗೆ ಮಾತಾಡ್ತಿರ್ಬೋದು ಅಂತೇಳಿ ಲೇಖಕರು ಊಹೆ ಮಾಡ್ತಾರೆ ಹಾಗಾದ್ರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಇಲ್ಲಿ ಒಳ್ಳೆಯದು ಅಂತ ಅಂದರೆ
ಒಳ್ಳೆ ಆಸೆ ಬಿಟ್ಟುಬಿಡೋ ಒಳ್ಳೆಯದು ಮಾಡಿ ಅಂತ ಹೇಳಲಿಕ್ಕೆ ಅಂದಾಗ ಅದಕ್ಕೆ ತರ್ಪಣ ಕೊಡ್ತೀರಾ, ಕೇಸು ಹೇಳಿ ಸರ್ ನಂದು ತಪ್ಪೋ ಅವನು ತಪ್ಪೋ ತೀರ್ಮಾನ ಆಗಲಿ ಅಂತ ಹೇಳಿ ಅಲ್ಲಿ ಬಹಳ ಗಂಭೀರ ಚರ್ಚೆಗಳು ಕೂಡ ನಡೆಯುವಂಥದ್ದು ಕಂಡುಬರ್ತದೆ. ಅಲ್ರಿ ನಾಗರಾಜ್, ಇವು ಯಾವುದಾದ್ರೂ ತೀರ್ಮಾನ ಆಗುವ ಕೆಲಸ ಇಲ್ಲಿ ಕೇಸುಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕರೆಸ್ತೀನಿ ಅಂದ್ರಲ್ಲ, ಹಾಗೆ ಅವ್ರನ್ನು ನಿಮಗೆ ಬುದ್ಧಿ ಕಲಿಸಬೇಕು ಅಂತಿದ್ದಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ದಾರೆ ಕೇಸ್ ತೀರ್ಮಾನ ಆಗೋದು ಅಂಥೇಳಿ ಅಲ್ಲಿ ಲೇಖಕರು ಅರಣ್ಯ ಇಲಾಖೆಯ ಅಧಿಕಾರಿಯಾದಂಥ ನಾಗರಾಜನ ಜೊತೆಗೆ ತುಂಬ ಗಂಭೀರವಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು, ಚರ್ಚೆಯನ್ನು ಮಾಡುವಂಥದ್ದು, ಆಗುವ ಹೋಗುಗಳನ್ನು ಮಾಡುವಂಥದ್ದು ಕಂಡುಬರ್ತದೆ. ನಾಗರಾಜ ನಿರ್ಧಾರದ ಧ್ವನಿಯಲ್ಲಿ ನೋಡಿ ಸರ್, ಈಗ ಕೊಡಲಿ ಕೊಡೋದಕ್ಕೆ ಆಗೋಲ್ಲ ಅಂತ ಲೇಖಕರಿಗೆ, ನಮ್ಮ ಆಫೀಸಿನ ಹೊರಗೆ ನೋಡಿದ್ರ ನಿಂತಿದ್ದಾವೆ ಅಂಬಾಸಿಡರ್ ಕಾರುಗಳು, ಅವೆಲ್ಲ ನಿಮ್ಮ ಕೊಳ್ಳಿ ಥರವೇ ಕಾನ್ಫಿಸಿಕೇಟ್ ಅಂದರೆ ಅವೆಲ್ಲ ಜಪ್ತಿ ಮಾಡಿರುವಂಥದ್ದು, ಮುಟ್ಟುಗೋಲು ಹಾಕಿರುವಂಥದ್ದು, ವಶಪಡಿಸಿಕೊಂಡಿರುವಂಥದ್ದು. ಹಿಂಗಾಗಿ ಅಂದರೆ ಮಾಡಿ ತಂದು ಗಂಧಗಳ ಸಾಗಾಣಿಕೆ ಇಲ್ಲಿ ಮಾಡಿರೋದು, ಕಾರು ಕದ್ದಿದ್ದು, ಮಾಲು ಕದ್ದಿದ್ದು, ಸದ್ಯಕ್ಕೆ ನಿಮ್ಮ ಕೊಳ್ಳಿ ಕದ್ದು ಮಾಲಲ್ಲ ಬಿಡಿ ಅಂತ ನಾಗರಾಜ್ ಲೇಖಕರಿಗೆ. ಆ ಕಾರುಗಳನ್ನು ಕೇಸು ಇತ್ಯರ್ಥವಾದ ಮೇಲೆ ನೋಡ್ರಿ, ಆ ಕಾರುಗಳನ್ನು ಕೇಸು ಇತ್ಯರ್ಥ ಇತ್ಯರ್ಥ ಅಂದ್ರೆ ತೀರ್ಮಾನ ಆದ್ಮ್ಯಾಗ ಕೊಟ್ಟು ಬಿಡ್ತೀವಿ ಅಂತ ಹೇಳ್ತಾರೆ. ವಾರಸುದಾರರು ಇಲ್ಲದಿದ್ರೆ, ಅದಕ್ಕೆ ಯಾರು ವಾರಸುದಾರರು ಇರಲಿಲ್ಲ ಅಂದ್ರೆ ಅದು ಸಾಮೂಹಿಕವಾಗಿ ಹರಾಜು ಅಲ್ಲಿ ಹಾಕಿ ಬಿಡ್ತೀವಿ ಅಂತ ಹೇಳಿ ನಾಗರಾಜ್ ಅಂತಾರೆ. ನಾಗರಾಜ್ ತಾನು ವಶಕ್ಕೆ ತಗೊಂಡಿರೋ ಕಾರುಗಳ ಬಗ್ಗೆ ಈ ರೀತಿ ಹೇಳಿದಾಗ, ಅವಾಗ ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ಏನಂದ್ರೆ ತುಕ್ಕ ಹಿಡಿದಿರ್ತಾವೆ, ಚಂಗಟ್ಟಿರ್ತಾವೆ, ಅವು ಮತ್ತೆ ಮಾರಾಟ ಮಾಡಲಿಕ್ಕೆ ಹೋದ್ರೂ ಕೂಡ ಅದ್ರಲ್ಲಿ ಯಾವುದು ಕೂಡ ಕೆಜಿಗಳಲ್ಲಿ ಕೂಡ ತಗೋಕ್ಕೆ ಸಾಧ್ಯ ಇರೋಲ್ಲ. ಈ ರೀತಿ ಒಳಗೆ ಯಾವುದೇ ಒಂದು ವಸ್ತುಗಳನ್ನು ತುಂಬ ಜೋಪಾನವಾಗಿ ಇಟ್ಟಾಗ ಮಾತ್ರ ಅದಕ್ಕೆ ಬೆಲೆ ಬರಲಿಕ್ಕೆ ಸಾಧ್ಯ, ಅದನ್ನು ಉಳಿಸಿಕೊಳ್ಳಕ್ಕೆ ಸಾಧ್ಯ ಅಂತ ಕಂಡು ಬರ್ತದೆ. ಒಟ್ಟಾರೆ ತುಕ್ಕು ಹಿಡಿದು ಅಲ್ಲಿ ಕುಗುರುತ್ತಾ ಅಲ್ಲಿ ತೂಕಡಿಸ್ತಾ ಕೊಡ್ತಿದ್ದು ಅಂತ ಹೇಳ್ತಾರೆ ಆ ಕಾರು. ಒಂದು ಕಾರಿನ ಚಕ್ರದ ಮ್ಯಾಗ ಹುತ್ತವೇ ಬೆಳೆಯುತ್ತಂತು. ಅರಣ್ಯ ಇಲಾಖೆಯ ಅಧಿಕಾರಿಯ ಆಫೀಸಿನ ಎದುರುಗಡೆ ಇರುವಂಥ ಆ ಕಾರುಗಳು, ಅಲ್ಲಿರುವಂಥ ಅನೇಕ ವಾಹನಗಳು ಎಲ್ಲ ಇದ್ರೆ ಆ ಕಾರಿನ ಚಕ್ರದ ಮ್ಯಾಗ ಹುತ್ತನೆ ಬೆಳೆಯುತ್ತಂತು. ಇಲ್ಲಿ ಇನ್ನೊಂದು ಎರಡರ ಮ್ಯಾಗ ಇಲ್ಲಿ ಯಾವ ಕಾಡುಗಳಿಗೂ ಹಬ್ಬ ತೊಡಗಿದ್ದು ಅಂತ ಅವುಗಳ ಸದ್ಯದ ಶೋಚನೆ ಸ್ಥಿತಿ ನೋಡಿದ್ರೆ ಅವು ಎಂಥ ವ್ಯವಸ್ಥೆ ಮ್ಯಾಗ ಓಡಾಡಿದ್ದು ಊಹಿಸಲು ಸಾಧ್ಯವಿಲ್ಲ. ಅಷ್ಟು ಮಟ್ಟಿಗೆ ಅವಳ ಜಂಗ್ ಹಿಡಿದು ತುಕ್ಕ ಹಿಡಿದಿವೆ ಅಂತ ಹೇಳ್ತಾರೆ ಲೇಖಕರು. ಅವುಗಳ ಮೇಲಿನ ಕೇಸು ಇತ್ಯರ್ಥವಾಗದೊಳಗೆ ಅಂದರೆ ತೀರ್ಮಾನ ಆಗೋದೊಳಗೆ ಅವುಗಳನ್ನೆಲ್ಲ ಆ ತುಕ್ಕಿನ ಮುದ್ದೆಗಳಾಗಿ ಅವರ ಜಂಗಟ್ಟಿ ಅಂದರೆ ತುಕ್ಕ ಹಿಡಿದು ಆ ಗುಜರಿವರೆಗೂ ಕೂಡ ಕೆಲಸಕ್ಕೆ ಬರ್ತಿರಲಿಲ್ಲ. ಗುಜರಿ ಅಂದರೆ ಅದನ್ನು ಕಬ್ಬಿಣ ಅದು ತುಕ್ಕ ಹಿಡಿದು ಆ ಕೆಜಿಗಟ್ಟಲೆ ಆ ಸಾಮಾನು ಮಾರುವಂಥ ಒಂದು ಸ್ಥಳಕ್ಕೆ ಆ ಗುಜರಿವರೆಗೂ ಕೂಡ ಕೆಲಸಕ್ಕೆ ಅದು ಅವರು ಕೂಡ ತೊಗೊಂಡ್ಕೊಂಡು ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಬರ್ತಿರಲಿಲ್ಲ ಕೆಲಸಕ್ಕೆ ಅಂತ ಹೇಳಿದ್ರು. ಸರಿ ಬಿಡಿ ನಾಗರಾಜ, ನಾನು ಇನ್ನೊಂದು ಕೊಳ್ಳಿ ತೆಗೆದುಕೊಳ್ತೇನೆ ಅಂತೇಳಿ ಲೇಖಕರ ಥರ. ನಾನು ಬಂದಿದ್ದು ಮುಖ್ಯವಾಗಿ ಇಬ್ಬರು ಸರ್ಕಾರಿ ಇಲಾಖೆಗಳಾಗಿದ್ದು, ಯಾರ್ಯಾರು ವಿದ್ಯುತ್ ಇಲಾಖೆಯ ಲೈನ್ಮ್ಯಾನ್ ಆಗಿರುವಂಥ ದುರ್ಗಪ್ಪ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಯಾಗಿರುವಂಥ ನಾಗರಾಜ್, ಇಬ್ಬರು ಕೂಡ ಸರ್ಕಾರದ ಇಲಾಖೆಗಳಾಗಿದ್ದು ಅದು ಹೇಗೆ ಒಬ್ಬರ ಮ್ಯಾಗ ಒಬ್ಬರು ಕೇಸು ಹಾಕಿಕೊಳ್ತೀರಿ? ಕೇಳೋದಕ್ಕೆ ಕೊಳ್ಳಿ ನೀವು ನಿಧಾನವಾಗಿ ಕೇಸು ಇತ್ಯರ್ಥ ಆಗಿ ಎಲ್ರಿಗೂ ಬುದ್ಧಿ ಕಲಿಸಿ ಆದ ಮ್ಯಾಗ ಕೊಡಿ ಎಂದೆನ್ನುತ್ತಾ ಲೇಖಕರು ಅಲ್ಲಿಂದ ಎದ್ದು ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ನಾಗರಾಜನಿಗೆ ಏನನ್ನಿಸ್ತೋ ಏನೋ ದುರ್ಗಪ್ಪನ ಕಡೆಗೆ ತಿರುಗಿ, ಏನೋ ಮರ ಯಾಕೆ ಇಲ್ಲಿ ಕಡಿತೀಯಾ ಅಂತ ಕೇಳಿದ್ರೆ ಮ್ಯಾಲಿನವ್ರನ್ನ ಇಲ್ಲಿ ಕೇಳ್ಕೊಳ್ಳಿ ಅಂತ ಉಚ್ಚಾಯಿಸಿ ತುಂಬ ಜೋರಾಗಿ ಮಾತಾಡ್ತೀಯಾ ಅಂತೇಳಿ ನಾಗರಾಜ ದುರ್ಗಪ್ಪನನ್ನು ಪ್ರಶ್ನೆ ಮಾಡ್ತಾರೆ. ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದು ಸಾರಿ ಏನು ಮಾಡ್ತೀರಿ? ಮತ್ತೆ ಏನಿಲ್ಲ, ನಿನ್ನೆ ಲಾಕಪ್ಗೆ ಹಾಕಿಸಿಬಿಡ್ತೀನಿ ಅಂತ ಹೇಳ್ತಾರೆ ಅರಣ್ಯ ಇಲಾಖೆಯ ಅಧಿಕಾರಿ ನಾಗರಾಜ ದುರ್ಗಪ್ಪನನ್ನು. ನಿನ್ನನ್ನು ಇನ್ನೊಂದು ಸಾರಿ ಏನಾದರೂ ತೊಂದರೆ ಮಾಡಿದ್ರೆ ನಿನಗೆ ಲಾಕಪ್ಗೆ ಹಾಕಿಸಿಬಿಡ್ತೀನಿ, ಏನಂತ ತಿಳ್ಕೊಂಡಿದ್ದೀಯಾ ಎಂದು ಕೂಗಿ ಗಾಢ ರಾಮಪ್ಪನಿಗೆ ಅಧಿಕಾರಿಯಾಗಿರುವಂಥ ನಾಗರಾಜ ಆ ರಾಮಪ್ಪನಿಗೆ ಇವರು ಕೊಡ್ಲಿ ಕೊಟ್ಟುಬಿಡು ಅಂತೇಳಿ ಆದ್ಯ ಮಾಡಿಬಿಡ್ತಾರೆ. ಈ ರೀತಿಯೊಳಗೆ ಲೇಖಕರು ಬಂದಮ್ಯಾಗ ಅವರು ಕೂಡ ಸಿಟ್ಟಿನಿಂದ ಹೊರಗಡೆ ಬರುವಂಥ ಸಂದರ್ಭದೊಳಗೆ ನಿರೂಪಕರು ಅವಾಗ ಆ ದುರ್ಗಪ್ಪನನ್ನು ಬೈದು ಮತ್ತೆ ರಾಮಪ್ಪನಿಗೆ ಕರೆದುಕೊಳ್ಳಿ ಕೊಟ್ಟುಬಿಡು ಅಂತೇಳಿ ಆದ್ಯ ಮಾಡಿದರು. ಹೀಗಾಗಿ ದುರ್ಗಪ್ಪ ಮತ್ತೆ ಮರ ತಾನು ಕಡಿದಿಲ್ಲವೆಂದು ಹೇಳ್ತಾರೆ. ಅಲ್ಲಿ ಕೃಷ್ಣೇಗೌಡನ ಹಾನಿ ಮುರಿದು ಬೀಳಿಸಿದಂತೇಳಿ ಅಲ್ಲಿ ಹಳೆ ಪ್ರಭಾವ ಅದೇ ಹಳೆಯ ರಾಗವನ್ನೇ ಅನಾವಶ್ಯಕ
ರೀತಿಯೊಳಗ ಲೇಖಕರ ಮುಂದೆ ದೊಡ್ಡಪ್ಪ ತನ್ನ ಹಳೆಯ ರಾಗವನ್ನೇ ಅನವಶ್ಯಕ ವಿವರಣೆಯನ್ನೇ ಪರಿವರ್ತನೆ ಮಾಡ್ತಾ ಪುನರಾವರ್ತನೆ ಮಾಡುತ್ತಾ ಸಾಗುವಂಥದ್ದು. ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋದನ್ನು ನೋಡಿ ರೇಗಿದ ನಾಗರಾಜ ಹೇಳಿದ್ದನ್ನೇ ಮತ್ತೆ ನಿರಂತರವಾಗಿ ಹೇಳ್ತಾ ಹೋಗುವಂಥ ಸಂದರ್ಭದೊಳಗ ಅರಣ್ಯ ಇಲಾಖೆಯ ವ್ಯಕ್ತಿ ಅಧಿಕಾರಿ ನಾಗರಾಜನು ಕೂಡ ತುಂಬ ಸಿದ್ಧಾಗಿಬಿಡ್ತಾನೆ. ದುರ್ಗಪ್ಪನ ಮ್ಯಾಗ ರೇಗಿದ ಸಿಟ್ಟಾದ ನಾಗರಾಜ ಹಾಗಂತ ಹೇಳಿಕೆ ಬರ್ದ್ಬಿಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಿದ್ರೆ ಹೇಳು, ಅದನ್ನ ಎಳ್ಕೊಂಡು ಬಂದು ಅಂಬಾಸಿಕ ಕಾರಣ ಜೊತೆ ಕಟ್ಟಾಕಿ ಬರೆ ಹಾಕಿಬಿಡ್ತೀವಿ. ನಿನ್ನ ಪುಕಾರ ಏನಾದರೂ ಎಲ್ಲಿರ್ಬೇಕದು ಬರವಣಿಗೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಪುಕಾರ ನೀ ಹೇಳೋದು ಅಂದ್ರೆ ನಿನ್ನ ತಕರಾರು ಕೀರ್ತಿ ಅಲ್ಲ, ಅದು ಬರವಣಿಗೆ ಮೂಲಕ ಇರಬೇಕು ಅಂತ ಹೇಳ್ತಾರೆ. ಹಂಗಿದ್ರ ಮಾತ್ರ ನಾನು ಅಂದ್ರೆ ಆಕ್ಷನ್ ತಗೊಳ್ಕೊಳ್ಳೋದು ಅಂತೇಳಿ ನಾಗರಾಜ ದುರ್ಗಪ್ಪನ ಮ್ಯಾಗೆ ಗುಡುಕ್ ಬಿಡ್ತಾರೆ ಮತ್ತೊಮ್ಮೆ. ಹಾಗೆ ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿಕೊಳ್ಳಿ ಎಂದೇನನ್ನೋ ಮಾಡುತ್ತಾ ಗಾರ್ಡು ರಾಮಪ್ಪನ ಜೊತೆ ಸ್ಟೋರಿನ ಕಡೆಗೆ ದುರ್ಗಪ್ಪ ಹೋಗ್ತಾರೆ. ಆನೆಯನ್ನು ಅಲ್ಲಿ ಕಾನ್ಫಿಸ್ಕೇಟ್ ಅಂದರೆ ಜಪ್ತಿ ಮಾಡಿರುವಂಥದ್ದನ್ನು ಆನೆಯನ್ನು, ಹೀಗಾಗಿ ತರೋದು ಆ ಅಂಬಾಸೆಡರ್ ಕಾರು ತಂದಷ್ಟು ಇಲ್ಲಿ ಸುಲಭ ಆಗಿರಲಾರದು ಅಂತೇಳಿ ಸಹಜವಾಗಿ ಲೇಖಕರಿಗೂ ಕೂಡ ಅನಿಸ್ಬಿಡ್ತದೆ ಮತ್ತು ಅಲ್ಲಿರುವಂಥ ದುರ್ಗಪ್ಪನಿಗೂ ಕೂಡ ಅನಿಸ್ಬಿಡ್ತದೆ. ಈ ರೀತಿ ಒಳಗೆ ದುರ್ಗಪ್ಪ ಆ ಲೇಖಕರ ಬಳಿ ಇರುವಂಥ ಕೊಡಲಿಯನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಮತ್ತು ಅರಣ್ಯ ಇಲಾಖೆಯ ಆ ಮರವನ್ನು ಕಡಿದಿರುವಂಥದ್ದು ಒಟ್ಟಾರೆ ಆ ಲೈನ್ ಸರಿಪಡಿಸುವಂಥ ಸಂದರ್ಭ ಒಳಗೆ ಆ ಮರವನ್ನು ಕಡಿದಿರ್ತಾನೆ. ಆದರೆ ಬರುವಂಥ ಸಂದರ್ಭಗಳಿದ್ರೆ ಆ ಮರ ನಾನು ಕಡಿದಿಲ್ಲ ಅಂತ ದುರ್ಗಪ್ಪ ಮತ್ತೆ ಅಂದಾಗ ಕೃಷ್ಣೇಗೌಡ ಆನೆ ಮುಂದೆ ಬೆಳೆಸ್ತು ಅಂತೇಳಿ ಅಲ್ಲಿ ಹಳೆಯ ರಾಗವನ್ನೇ ಅನವಶ್ಯಕ ವಿವರಣೆಯನ್ನು ಮಾಡ್ತಾ ಇರುವಂಥ ಸಂದರ್ಭವನ್ನು ಕಾಣ್ತೀವಿ. ಈ ರೀತಿ ಒಳಗೆ ಲೇಖಕರು ಆ ಕೊಡಲಿಯ ಸಂದರ್ಭ ಆಗಿರ್ಬೋದು, ಕೊಡಲಿ ಬಗ್ಗೆ ವ್ಯಾಮೋಹ ಇಲ್ಲ ಲೇಖಕರಿಗೆ, ಆದರೆ ಅಲ್ಲಿರುವಂಥ ಆ ಒಂದು ಸಮಸ್ಯೆಗಳನ್ನು ತೊಂದರೆಗಳನ್ನು ಅಲ್ಲಿರುವಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಲೇಖಕರು ಕೂಡ ಇಲ್ಲಿ ಸ್ವತಃ ತಾವು ಕೂಡ ಆ ಅಧಿಕಾರಿಗಳ ಜೊತೆಗೆ ಮತ್ತು ಲೈನ್ ಮ್ಯಾನ್ ದುರ್ಗಪ್ಪನ ಜೊತೆಗೆ ತಾವು ಕೂಡ ಬೆರೆಯುವುದರ ಮೂಲಕ ಅಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಕ್ಕೆ ಸಾಕಷ್ಟು ಇಲ್ಲದ್ರೆ ಪ್ರಯತ್ನಿಸುವುದನ್ನು ಕಾಣ್ತೀವಿ. ಒಟ್ಟಾರೆ ಅಧ್ಯಾಯ ಒಂದು, ಅಧ್ಯಾಯ ಎರಡು ಮತ್ತು ಅಧ್ಯಾಯ ಮೂರು ಇಷ್ಟರವಾಗ ಪ್ರಮುಖವಾಗಿ ಆ ಗೂಳೂರು ಮಠದೊಳಗೆ ಹುಟ್ಟಿ ಬೆಳೆದಿರುವಂಥ ಮರ್ಯಾದೆಯಿಂದ ಅದು ಏನಂದರೆ ಸಾಕಷ್ಟು ಅಲ್ಲಿ ಮುಂದೆ ಕೃಷ್ಣೇಗೌಡವನ್ನು ಖರೀದಿ ಮಾಡುವಂಥದ್ದು, ಹಾಗೆ ಮುಂದೆ ಆ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಆದಾಂತ ಆಗಿರುವಂಥದ್ದು, ಇವೆಲ್ಲವುಗಳಿಗೂ ಕೂಡ ಕಡಿವಾಣ ಹಾಕುವಂಥ ಒಂದು ಸಂದರ್ಭದೊಳಗೆ ಸಹಜವಾಗಿ ಜನ ಎಲ್ಲ ಆ ಆನೆಯನ್ನೇ ದೂಷಿಸುವಂಥದ್ದು ಕಾಣ್ತೀವಿ. ಆದರೆ ಲೇಖಕರು ಅದು ಯಾವುದೂ ಕೂಡ ಅದಕ್ಕೆ ಒಪ್ಪೋದಿಲ್ಲ, ಹೀಗಾಗಿ ಅದಕ್ಕೆ ವಿರೋಧ ಮಾಡುವಂಥ ಒಂದು ಪ್ರಯತ್ನಗಳನ್ನು ಕೂಡ ನಾವು ಅನೇಕ ಜನ ಮಾಡುವಂಥದ್ದು. ಆದರೆ ಲೇಖಕರು ಒಟ್ಟಾರೆ ಇಲ್ಲಿ ಆನೆ ಬಗ್ಗೆ ಅಪಾರವಾದಂಥ ಗೌರವ ಮತ್ತು ಪ್ರೀತಿ ಹೆಮ್ಮೆ ಅದರ ಬಗ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯ ಇತ್ತು ಅನ್ನೋದೊಂದು ಈ ಒಂದು ಕೃಷ್ಣೇಗೌಡನ ಆನೆಯಿಂದ ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. Thank you.